ಯಥಾಕ್ಷೇನಾಭಿವೀಕ್ಷಿತಂ ನಕ್ಷಮಂತೆ ವಿಮತಯಃ ಸ್ತಮುಪಾಸೇ ಶ್ರಿಯಃಪತಿಂ ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚ ಅಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯೇತ್ ತ್ವಜಃ ಸ್ವಾತ್ಮನಸ್ತಸ್ಯ ಪೂಜಾ ಸ್ಯುಃ ಮನೋ ವಾಕ್ ಕಾಯ ಹೃದಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂ ಚ ಹರಿಂ ಸ್ಮರೇತ್ ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ ನೌಮಿನ್ಯಾಯ ಸುಧಾಧಿಕೃಜಯ ಮುನೀನ್ ಶ್ರೀಪಾದರಕ್ಷಣ್ಮಣಿಂ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿ ವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸಪರಂ ರಘುತ್ತಮ ಗುರುನ್ ವೈದಧ್ಯ ವಾರಾನಿಹಿಂ ಶ್ರೀಸತ್ಯವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ಆಪಾದ ಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ ನಾರಾಯಣಾಯ ಪರಿಪೂರ್ಣ ಗುಣಾಣವಾಯ ವಿಶ್ವೋದಯ ಸ್ಥಿತಿ ಲಯೋ ನಿಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸು ರಸೌಖ್ಯ ದುಃಖ ಸತ್ಕಾನನಾಯ ವಿಧತಾಯ ನಮೋ ನಮಸ್ತೆ ಹರೇ ಶ್ರೀನಿವಾಸ ಹಲೋ ಹರೇ ಶ್ರೀನಿವಾಸ ಹಲೋ ನಾರಾಯಣಾಯ ಪರಿಪೂರ್ಣ ಗುಣಾಣವಾಯ ವಿಶ್ವೋದಯ ಸ್ಥಿತಿ ಲಯೋ ನಿಯತಿ ಪ್ರದಾಯ ಆಚಾರ್ಯರ ಸುಂದರ ಕಾಂಡದ ಹಲೋ 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 ನಿನ್ನ ಒಲುಮೆಯಿಂದ ಶ್ರೀಪೂರ್ಣ ಬೋಧ ಗುರುತೀರ್ಥಪಯೋಕ್ತಿ ಪಾರ ಕಾಮಾರಿ ಮಾಕ್ಷ ವಿಷಮಾಕ್ಷ ಶರ ಸ್ಪೃಶಂತಿ ಪೂರ್ವೋದ್ಧರಾಮಿತ ತರಂಗ ಚರತ್ ಸುಹಂಸಾ ದೇವಾದಿಸೇವಿತ ಪರಾಂಗ್ರಿ ಪಯೋಜಲಗ್ನ ಜೀವೇಶ ಭೇದವನ ಭೂತ್ಯ ಜಗತ್ ಸುಸರ್ವಾ ನಿಜೋಚ್ಚ ಭಾವಮಕನ ಪ್ರಭಣಿ ಸಮೇತಾ ಗುರ್ವಾದಿ ಜಾತಿಗಲಿ ಗುರುರಾಘವೇಂದ್ರ ಮಂಗೇವತಾ ಸರದಮಿ ಮರೀ ಕರೋತು ಶ್ರೀರಾಘವೇಂದ್ರ ಸಕಲ ಪ್ರಧಾನ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ ನಾರಾಯಣಾಯ ಪರಿಪೂರ್ಣ ಗುಣಾಣವಾಯ ವಿಶ್ವೋದಯ ಸ್ಥಿತಿ ಲಯೋ ನಿಯತಿ ಪ್ರದಾಯ ಜ್ಞಾನಪ್ರದಾಯ ವಿಧಾಸು ರಸೌಖ್ಯ ದುಃಖ ಸತ್ಕಾರಣನಾಯ ವಿಜತಾಯ ನಮೋ ನಮಸ್ತೆ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ ಅನೋಪಮಂ ಹರೇರ್ಬಲಂ ನಿಶಮ್ಯ ರಾಕ್ಷಸಾಧಿಪಃ ಕುಮಾರಮಕ್ಷಮಾತ್ಮನಸ್ಸಮಂಸತಂದಯೋಜಯದ ರಾವಣ ತಾನು ಸೀತಾದೇವಿಯನ್ನು ಪಡೆಯಬೇಕು ಎನ್ನುವ ಉದ್ದೇಶಕ್ಕೋಸ್ಕರವಾಗಿ ಎಷ್ಟು ಸ್ವಾರ್ಥ ಇದ್ದಾನೆ ಅಂತನ್ನುವುದನ್ನು ಈ ಶ್ಲೋಕದಲ್ಲಿ ಕಾಣಬಹುದಾಗಿದೆ. ಇವತ್ತಿನ ದಿವಸ ನಾವು ನೀವು ಎಲ್ಲರೂ ಕೂಡ ನಮ್ಮ ನಮ್ಮ ಮಕ್ಕಳನ್ನು ರಕ್ಷಣೆ ಮಾಡ್ತಾ ಇದ್ದೀವಿ, ಓದಿಸಬೇಕು, ಬುದ್ಧಿವಂತರನ್ನ ಮಾಡಿಸಬೇಕು, ಒಳ್ಳೆಯ ಶಾಲೆಗೆ ಸೇರಿಸಬೇಕು, ಹರಿಭಕ್ತಿ ಸಾರ ಹೇಳ್ಕೊಡಬೇಕು, ಹರಿಕಥಾಮೃತ ಸಾರ ಹೇಳ್ಕೊಡಬೇಕು, ದೇವರ ನಾಮ ಹೇಳ್ಕೊಡಬೇಕು ಅಂತ ಅವರ ಹಿಂದೆ ಹೋಗ್ತೇವೆ. ಅವರ ಕಾಲಕಾಲಕ್ಕೆ ತುತ್ತುಗಳನ್ನು ಕೊಡ್ತೇವೆ, ಬಟ್ಟೆಯನ್ನು ಕೊಡಿಸ್ತೇವೆ. ಮಕ್ಕಳನ್ನು ರಕ್ಷಣೆಯನ್ನು ಮಾಡುವುದು ತಂದೆ ತಾಯಿಗಳ ಜವಾಬ್ದಾರಿ, ಮಾಡ್ತಾ ಇದ್ದೇನೆ. ಆದರೆ ರಾವಣ ಎಷ್ಟು ಸ್ವಾರ್ಥ ನೋಡಿ, ತಾನು ಸೀತಾದೇವಿಯನ್ನ ಪಡಿಬೇಕು, ಸೀತಾದೇವಿಯನ್ನ ತನ್ನವಳಾಗಿಸಿಕೊಳ್ಳಬೇಕು ಅಂತ ಹೇಳಿ ತಾನು ಯುದ್ಧಕ್ಕೆ ಬರದೇನೆ, ಕಪಿಲ ಜೊತೆಗೆ ತಾನು ಯುದ್ಧಕ್ಕೆ ಬರಬೇಕಾಗಿತ್ತು. ಅದನ್ನು ಬಿಟ್ಟು ತನ್ನ ಮಗನಾಗಿರ್ತಕ್ಕಂತಹ ಅಕ್ಷಕುಮಾರನ್ನ ಕೊಟ್ಟು ಕಳಿಸ್ತಾ ಇದ್ದಾನೆ. ಇದೇ ರಾವಣನ ಮೇಲಿರುವ, ತನ್ನ ಮೇಲೆ ತನಗೆ ಇರುವ ಪ್ರೀತಿ. ಪ್ರತಿಯೊಬ್ಬ ಜೀವರಾಶಿಗೂ ತನ್ನ ಮೇಲೆ ತನಗೆ ಪ್ರೀತಿ ಇರ್ತದೆ, ವಿಶೇಷವಾದ ವಿಶ್ವಾಸವಿರ್ತದೆ, ಅಭಿಮಾನವಿರ್ತದೆ. ಎಷ್ಟರ ಮಟ್ಟಿಗೆ? ನನ್ನ ಮಕ್ಕಳನ್ನ ಹಳ್ಳಕ್ಕೆ ತಳ್ಳಿ ನಾನು ಮೇಲೆ ಹೋಗಬೇಕು ಅನ್ನತಕ್ಕಂತಹ ದುರಭಿಮಾನ ಬಹುಶಃ ಯಾವ ಜಗತ್ತಿನಲ್ಲೂ ಯಾವ ತಂದೆ ತಾಯಿಗೂ ಇರ್ಲಿಕ್ಕಿಲ್ಲ. ಆದ್ರೆ ಅಕ್ಷಕುಮಾರನನ್ನ ಮಾತ್ರ ರಾವಣ ಯುದ್ಧಕ್ಕೆ ಕೊಟ್ಟುಬಿಡಿಸಿದ. ಇಷ್ಟೆಲ್ಲ ಅಕ್ಷೋಹಿಣಿ ಸೈನ್ಯ, 80 ಕೋಟಿ ಸೈನ್ಯ ನಷ್ಟವಾಗಿದೆ. ಅಂತಹ ಸೈನ್ಯವನ್ನು ಸಂಹಾರ ಮಾಡಿರುವಂತ ಒಂದು ಕಪಿಯನ್ನ
ನನ್ನ ಮಗ ಸೋಲ್ಸ್ತಾನೋ ಇಲ್ಲೋ ಅನ್ನುವ ಸಂದೇಹವೂ ಬರಲಿಲ್ಲ. ಅದೇ ರಾಮ ನೋಡಿ, ರಾಮನನ್ನ ವಿಶ್ವಾಮಿತ್ರರು ಕರೆದುಕೊಂಡು ಹೋಗಕ್ಕೆ ಬಂದಾಗ ದಶರಥ ಹೇಳ್ದ, ನಾನೇ ಬರ್ತೀನಿ ನಿಮ್ಮ ಯಜ್ಞ ರಕ್ಷಣೆಗೆ ಅಂತ ಹೇಳ್ದ. ಚತುರಂಗ ಸೈನ್ಯ ಕೊಟ್ಟು ಕಳಿಸ್ತೀನಿ ಅಂತ ಹೇಳ್ದ. ರಾಮ ಮಾತ್ರ ಎಲ್ಲೂ ಕೊಟ್ಟು ಕಳಿಸಲಿಲ್ಲ, ನಾನು ಹೋದ್ರೂ ಚಿಂತೆ ಇಲ್ಲ, ರಾಮ ಚೆನ್ನಾಗಿರಬೇಕು ಅಂತ ಅಂದ. ಇದೇ ನೋಡಿ ತಂದೆ ತಾಯಿಗಳಲ್ಲಿರುವಂತಹ ವ್ಯತ್ಯಾಸ. ರಾವಣ ತನ್ನ ಪುತ್ರನಾದ ಅಕ್ಷಕುಮಾರನನ್ನ ಭಾರಿ ಪರಾಕ್ರಮಶಾಲಿಯಾಗಿರಬಹುದೇನೋ, ಆದರೆ ಯಾವುದೇ ತಂದೆ ತಾಯಿಗಳು ತನ್ನ ಮಗನನ್ನ ಮುಂದೆ ಕಲಿಸಿ ಅವರು ತಮ್ಮ ಸುಖವನ್ನ ಅನುಭವಿಸುವುದಕ್ಕೆ ಪ್ರಯತ್ನ ಪಟ್ಟಿರುವಂತಹ ದೃಶ್ಯ ಕೇವಲ ಲಂಕಾ ಪಟ್ಟಣದಲ್ಲಿ ಮಾತ್ರ ನಾವು ಕಾಣ್ತಾ ಇದ್ದೇವೆ. ಅನೋಪಮಂ ಹರೇ ಬಲಂ ನಿಶಮ್ಯ ಅಕ್ಷಸಾಧಿಪ, ಅದ್ಭುತವಾಗಿರ್ತಕ್ಕಂತಹ ಅನೋಪಮಂ ಹರೇಹೇ ಬಲಂ. ಹರೇ ಬಲಂ ಅಂದರೆ ಶಬ್ದಕ್ಕೆ ಅರ್ಥವೇನು? ಹರೇ ಅಂದ್ರೆ ಭಗವಂತನ ಅಂತಲ್ಲ, ಹರಿಶಬ್ದಕ್ಕೆ ಕೋತಿ ಅಂತ ಅರ್ಥ. ಹರೇಹೇ ಬಲಂ, ವಾಯುದೇವರ ಅದ್ಭುತವಾಗಿರ್ತಕ್ಕಂತಹ ಅನೋಪಮಂ, ಅವರಿಗೆ ಸಮಾನವಾಗಿರ್ತಕ್ಕಂತಹ ಸಾಮರ್ಥ್ಯ ಯಾರ ಹತ್ರನೂ ಇಲ್ಲ. ಅಷ್ಟು ಅದ್ಭುತವಾದ ಪರಾಕ್ರಮವನ್ನ ರಾವಣ ಕಂಡು ಕುಮಾರಪಕ್ಷಮಾತ್ಮನ ಸಮಂ ಸುತಂದಯೋಜಯತ, ತನ್ನ ಮಗನಾಗಿರ್ತಕ್ಕಂಥ ಅಕ್ಷಕುಮಾರನ ಕೊಟ್ಟಳಿಸಿದ್ದಂತೆ. ಯಾಕೆ ಅಂದ್ರೆ ಅವನು ತಿಳ್ಕೊಂಡಂತೆ ನನ್ನ ಮಗ ಭಾರಿ ಪರಾಕ್ರಮಶಾಲಿ, ಆ ಒಂದು ಕಪಿಯನ್ನ ಮುಷ್ಟಿಯಲ್ಲಿ ಹಿಡ್ಕೊಂಡು ಬರ್ತಾನೆ ಅಂತ ಅಕ್ಷಕುಮಾರನ ಮೇಲೆ ಇರುವಂತಹ ಅಭಿಮಾನವನ್ನ ಸ್ವಾರ್ಥದ ಒಂದು ರೂಪವಾಗಿ ಬಳಸಿಕೊಂಡು ಅವನನ್ನ ಮುಂದೆ ಕೊಟ್ಟು ಕಳಿಸ್ತಾ ಇದ್ದಾನೆ ರಾವಣ. ಸಮಂ ಸುತಂ ನಯಜಯತ, ಅಕ್ಷಕುಮಾರನ ಕರೆದು ಹೇಳಿದ, ನೀನು ಹೋಗು, ಆ ಕಪಿ ಏನೋ ಬಹಳ ಚೇಷ್ಟೆ ಮಾಡ್ತಾ ಇದೆಯಂತೆ, ಅದನ್ನ ಹಿಡ್ಕೊಂಬ ಅಂತ ಕೊಟ್ಟು ಕಳಿಸ್ತಾ ಇದ್ದಾನೆ. ಸಮಂಡ ಮಧ್ಯಕಾ ಸುತಂ ಸಮೀಕ್ಷ ರಾವಣೋಪಮಂ ತೃತೀಯ ಕೇಶಚಾಂಶಕೋ ಫಲಸ್ಯ ಹಿತ್ಯ ಚಿಂತಯತ. ಆ ಬಲದಲ್ಲಿ ಅದ್ಭುತವಾದ ಪರಾಕ್ರಮ ಅವನಲ್ಲಿ ಇದೆ, ಅವನೇ ಸಾಮಾನ್ಯ ಅಲ್ಲ. ಆದರೂ ಕೂಡ ಮಗನನ್ನ ಕೊಟ್ಟು ಕಳಿಸಿ ತಾನು ಹಿಂದಿರಲಿದ್ದಾನೆ ರಾವಣ. ಸಮಂಡ ಮಧ್ಯಕಾಸುಕಂ, ಆ ಎಲ್ಲ ಸಮಗ್ರವಾಗಿರ್ತಕ್ಕಂತಹ ರಾಕ್ಷಸರನ್ನ ಮುಂದೆ ಮಾಡಿಕೊಂಡು ಮಧ್ಯದಲ್ಲಿ ಬರ್ತಾ ಇದ್ದಾನೆ ಅಕ್ಷಕುಮಾರನ. ಸಮೀಕ್ಷ ರಾವಣೋಪಮಂ, ಅವನ ಹನುಮಂತ ದೇವರು ನೋಡಿದರು ಹೇಗಿದ್ದಾನೆ ಅಂದ್ರೆ ರಾವಣೋಪಮಂ, ರಾವಣನಲ್ಲಿ ಎಂತಹ ಸಾಮರ್ಥ್ಯವಿದೆಯೋ ಅಷ್ಟು ಸಾಮರ್ಥ್ಯ ಅಕ್ಷಕುಮಾರನಲ್ಲಿ ಇದೆಯಂತೆ. ಅಂದರೆ ನಾವು ಹೇಳ್ತಿರುವ ಆತ್ಮಾವೇ ಪುತ್ರನಾಮ ಸಿದ್ದಂಗೆ, ಸಾಮಾನ್ಯವಾಗಿ ಯಾವುದೇ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ತನ್ನಂತೆ ತಯಾರನ್ನ ಮಾಡ್ತಾರೆ, ಇದು ವಾಸ್ತವ. ಹಾಗೇನೆ ರಾವಣನು ಕೂಡ ತನ್ನ ಮಗನಾಗಿರ್ತಕ್ಕಂತಹ ಅಕ್ಷಕುಮಾರನನ್ನ ಉತ್ತಮವಾದ ರೀತಿಯಿಂದ ಯುದ್ಧಗಳಲ್ಲಿ ಸಿದ್ಧವನ್ನ ಪಡಿಸಿದ್ದ. ರಾವಣೋಪಮಂ, ಅವನು ನೋಡಿದನು ಈ ಒಬ್ಬ ಅಕ್ಷಕುಮಾರನ ಸಂಹಾರ ಮಾಡಿದರೆ ಎಷ್ಟು ಸಂಹಾರ ಮಾಡಬೇಕಾಗ್ತದೆ ಅಂತಂದ್ರೆ ತೃತೀಯ ಏಷ ಚಾಂಶಕ, ಈಗಾಗಲೇ ಮೂರನೇ ಒಂದು ಭಾಗದಷ್ಟು ಸೈನ್ಯವನ್ನ ಸಂಹಾರವನ್ನ ಮಾಡಿದ್ದಾರೆ, ಈ ಅಕ್ಷಕುಮಾರನ ಸಂಹಾರವನ್ನ ಮಾಡಿದರೆ ಪ್ಲಸ್ ಮೂರನೇ ಒಂದು ಭಾಗದಷ್ಟು ಸೈನ್ಯವನ್ನ ಸಂಹಾರ ಮಾಡಿದಷ್ಟು ಆಗುತ್ತೆ, ಅಷ್ಟು ಪರಾಕ್ರಮಶಾಲಿಯಾಗಿರ್ತಕ್ಕಂತಹ ಈ ಅಕ್ಷಕುಮಾರ. ಇದರಿಂದ ವಾಯುದೇವರ ಸಾಮರ್ಥ್ಯವನ್ನು ಕೂಡ ತೋರಿಸಿಕೊಡ್ತಾ ಇದ್ದಾರೆ. ವಾಯುದೇವರು ಹನುಮಂತ ದೇವರೇನ ಸಣ್ಣ ಪುಟ್ಟ ಮಕ್ಕಳ ಜೊತೆಗೆ ಯುದ್ಧವನ್ನ ಮಾಡಿಕೊಂಡು ಹೋಗಿ ಗೆದ್ದು ಹೋಗಲಿಲ್ಲ, ರಾವಣ ಸದೃಶನಾದ ಅದ್ಭುತವಾದ ಪರಾಕ್ರಮಶಾಲಿಗಳಾದ ಆ ಎಲ್ಲ ರಾಕ್ಷಸರ ಜೊತೆಗೆ ಈ ಹನುಮಂತ ದೇವರು ಯುದ್ಧವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ತೃತೀಯ ಏಷಚಾಂಶಕೋ ಮನಸ್ಸೆ ಹಿತ್ಯ ಚಿಂತೆಯ, ಇವನನ್ನ ಸಂಹಾರವನ್ನ ಮಾಡಿದರೆ ಅರ್ಧಕ್ಕರ್ಧ ಲಂಕಾ ಪಟ್ಟಣವೇ ನಾಶವಾಗತ್ತೆ ಅಂತ. ಹಿಂದೆ ಮೂರರು ಒಂದು, ಈಗ ಮೂರು ಒಂದು ಸೇರಿಸಿಬಿಟ್ರೆ ಅರ್ಧಕ್ಕರ್ಧ ಭಾಗ ನಾಶವಾಗತ್ತೆ ಅಂತ ವಿಚಾರವನ್ನ ಮಾಡಿಕೊಂಡು ನಿಧಾರ್ಯ ಏವ ರಾವಣ ಸರಹಾವದಸ್ಯ ನಾನ್ಯತ ಯದಿಂದ ಜಿನ್ಮಯಾಹತೋ ನಚ ಶಕ್ತಿ ರಿಕ್ಷ್ಯತೆ ಅತಸ್ತಯೋ ಸಮೋಮಯ ತೃತೀಯ ಕೇಶ ಹಮ್ಯತೆ ವಿಚಾರ ಚೈವ ಮಾಶತಂ ಮದೋ ಪ್ರಗತ್ಯ ಪಪ್ಲುವೇ. ಅಕ್ಷಕುಮಾರನನ್ನ ಸಂಹಾರವನ್ನ ಮಾಡ್ತಾ ಇದ್ದಾರಂತೆ ನಮ್ಮ ಹನುಮಂತ ದೇವರು. ಹೇಗೆ ಸಂಹಾರ ಮಾಡಿದರು ಅಂದ್ರೆ ಅತ ಪ್ರಗುಹ್ಯತಂ ಆ ಸುಸರ್ವಲೋಕ ಶಿಕ್ಷಣ ಸುಸಂಸರೈವ ವರ್ಷ ಕ್ಷಿತೈರ್ವರಾಸ್ತ್ರ ಮಂತ್ರಿತೈ ನಚೇಮವಭ್ಯಚಾಲಯದ. ಸಾಕಷ್ಟು ಬಾಣಗಳನ್ನು ಹೊಡಿತಾ ಇದ್ದನಂತೆ. ಆ ಬಾಣಗಳನ್ನು ಹೊಡೆದಾಗ ಹನುಮಂತ ದೇವರು ಕಿಂಚಿತ್ತು ವಿಚಲಿತರಾಗಲಿಲ್ಲ.
ಯಾರು ನಮ್ಗೆ ಹೊಡಿತಾ ಇದ್ರೆ ನಾವು ವಿಚಲಿತರಾಗ್ತಾ ಇದೆ. ನಮ್ಮ ಕಣ್ಣಿಗೆ ನೀರು ಹಚ್ಚಿದ್ರೆ ಮುಖ ಆ ಕಡೆ ತಿರುಗಿಸ್ತೇವೆ, ಹೊಡಿಯಕ್ಕೆ ಬಂದ್ರೆ ಕೈ ಅಡ್ಡ ಕೊಡ್ತೇವೆ, ಕಣ್ಣಿಗೆ ನಾನು ಬೀಳಕ್ಕೆ ಬಂದ್ರೆ ಕಣ್ಣನ್ನು ಕಿಮ್ಮಿಸ್ತೇವೆ, ಹೀಗೆಲ್ಲ ವಿಚಲಿತರಾಗ್ತೇವೆ ನಾವು. ಅದು ಹನುಮಂತ ದೇವರು ಅಕ್ಷಕುಮಾರನ ಯಾವುದೇ ವಿಧವಾಗಿರ್ತಕ್ಕಂತಹ ಶಸ್ತ್ರ ಅಸ್ತ್ರಗಳ ಯಾವುದೇ ವಿಧವಾದ ಬಾಣಗಳಿಗೆ ಹನುಮಂತ ದೇವರು ಕಿಂಚಿತ್ತು ಕೂಡ ವಿಚಲಿತರಾಗಲಿಲ್ಲ. ಅವನು ಯುದ್ಧ ಮಾಡುವುದಕ್ಕೆ ಅಂತ ಬಂದಾಗ ಅವನ ಎರಡು ಕಾಲುಗಳನ್ನ ಹಿಡಿದು ಎಳೆದಿದ್ದಾರಂತೆ. ಹಿಡಿದು ಕರಗರಗರಗರ ತಿರುಗಿಸಿ 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 ಅವನನ್ನ ನೆಲಕ್ಕೆ ಅಪ್ಪಳಿಸಿದ್ದಾರಂತೆ ವಾಯುದೇವರು, ಅರ್ಥಾತ್ ಹನುಮಂತ ದೇವರು. ಹೀಗೆ ಅವನ ಅಪ್ಪಳಿಸಿ ಅವನನ್ನ ಸಂಹಾರ ಮಾಡುವ ಮುಖಾಂತರ ಅತಸ್ತಯೋ ಸಮೋಮಯ ತೃತೀಯ ಏಷ ಹನ್ಯತೆ ವಿಚಾರ ಚೈವಮಾಷದಂ ಪದೋ ಪ್ರಗೃಹ್ಯ ಪಪ್ಲುವೆ. ಅವನ ಕಾಲನ್ನು ಹಿಡಿದು ಮೇಲಕ್ಕೆ ಜಿಗಿದು ಅವನನ್ನು ಕರಕರ ಕರಕರ ತಿರುಗಿಸ್ತಾ ಅಪ್ಪಿಸಿ ಕುಪ್ಪುವೆ ಅವನನ್ನ ನೆಲದ ಮೇಲೆ ಹೀಗೆ ಎಸ್ತಿದ್ದಾನಂತೆ. ಅವನ ದೇಹ ಪುಡಿ 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 ಆಯ್ತಂತೆ. ಅದಕ್ಕೆ ದೃಷ್ಟಾಂತ ಕೊಡ್ತಾರೆ, ಹೇಳ್ತಾರೆ ಕಲ್ಲು ಬಂಡೆಯಿಂದರೆ ಈ ದೇಹವನ್ನು ಅಪ್ಪಡಿಸಿದಾಗ ಪುಡಿ ಪುಡಿ ಆಯ್ತು ಅಂತ ಹೇಳ್ಬೋದಾಗಿತ್ತು. ಕಲ್ಲು ಬಂಡನೆ ಇಲ್ಲ ಅಂತಂದ್ರೆ ಪುಡಿ ಪುಡಿ ಎಲ್ಲಿಂದ ಆಗ್ಬೇಕು ಅಂದ್ರೆ ಅದಕ್ಕೆ ಹೇಳದಂತೆ, ಕಲ್ಲು ಬಂಡೆ ಇದ್ದಿದ್ರೆ ಆ ಪುಡಿ ಪುಡಿಗಿಂತಲೂ ಬೂದಿ ಆಗ್ತಿತ್ತು, ನೆಲ ಇದ್ದಿದ್ದಕ್ಕೆ ಸ್ವಲ್ಪ ಪುಡಿ ಪುಡಿ ಆಗಿದ್ದಾನೆ ಅಂತ. ನೆಲದ ಮೇಲೆ ಅಪ್ಪಡಿಸಿದ್ರೇನೆ ಸಾಕು. ವಾಯುದೇವರ ಅದ್ಭುತವಾದ ಸಾಮರ್ಥ್ಯದ ಮುಂದೆ ಯಾವ ಬಂಡೆಯೂ ಬೇಕಾಗಿಲ್ಲ, ಸ್ವಯಂ ಅವರೇ ಬಂಡೆಯಾಗಿದ್ದಾರೆ. ಅವರು ಬಿದ್ರೆ ಬಂಡೆಗೆಲ್ಲೇ ಶತಶೃಂಗವಾಯಿತು ಅಂತ ಹೇಳ್ತಾರೆ, 100 ಪೀಸ್ ಆಯ್ತು ಅಂತ ಹೇಳಿದಾಗ ಇನ್ನು ಪ್ರತ್ಯೇಕವಾಗಿ ಅವರಿಗೆ ಆಕೆ ಬಂಡೆಗಲ್ಲು ಇರುವ ಕೈಯಲ್ಲಿಯೇ ಅವನನ್ನು ಅಪ್ಪಳಿಸಿ ಅಕ್ಷಕುಮಾರನನ್ನ ಸಂಹಾರವನ್ನ ಮಾಡಿದ್ದಾರೆ. ಇದರ ಮುಖಾಂತರ ರಾವಣನಿಗೆ ಎಚ್ಚರಿಕೆಯ ಗಂಟೆಯನ್ನ ಕೊಡ್ತಾ ಇದ್ದಾರೆ. ರಾವಣ ನೀನು ರಾಮನ ವಿರುದ್ಧವಾಗಿ ಏನಾದರೂ ಹೋದರೆ ಸಪುತ್ರ ಮಿತ್ರ ಬಾಂಧವ ಬಹಳ ಚೆನ್ನಾಗಿ ಹೇಳ್ತಾರೆ ಮುಂದೆ. ಸಚಕ್ರವತ್ ಭ್ರಮಾತುರಂ, ಸಚಕ್ರವತ್ ಭ್ರಮಾತುರಂ, ಆ ಅಕ್ಷಕುಮಾರನನ್ನ ಹಿಡಿದು ಚಕ್ರವತ ಚೆನ್ನಾಗಿ ತಿರುಗಿಸಿ 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 ವಿಧಾಜ ರಾವಣಾತ್ಮಜಂ ಅವನನ್ನ ಎಸ್ತಿದ್ದಾರಂತೆ, ಅಪ್ಪಳಿಸಿದ್ದಾರಂತೆ. ಅದಕ್ಕೆ ತಿಳಿಸಿಕೊಂಡು ಸುಮ್ಮನೆ ಸಂಹಾರ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಶ್ರೀಮದಾಚಾರ್ಯ ವಾಕ್ಯ ಪ್ರಯೋಗ ಮಾಡ್ತಾರೆ, ಸ ಚಕ್ರವತ್ ಭ್ರಮಾತುರಂ ಅಂತದ್ದು ಅಂದ್ರೇನು, ಚಕ್ರದಂತೆ ತಿರುಗಿಸಿ ತಿರುಗಿಸಿ ಅಂತಂದು, ಚಕ್ರದಂತೆ ತಿರುಗಿಸಿ ತಿರುಗಿಸಿ ಭೂಮಿಯ ಮೇಲೆ ಅಪ್ಪಳಿಸಿದರು. ಇದರರ್ಥವೇನು ಅಂತಂದ್ರೆ, ನನ್ನನ್ನ ಹಿಡಿದು ನನ್ನ ಜೊತೆಗೆ ನೀವು ನಾನು ಹೇಳಿದ ಶಾಸ್ತ್ರವನ್ನ ಅಧ್ಯಯನವನ್ನ ಮಾಡಿದರೆ ನನ್ನ ಅನುಗ್ರಹದಿಂದ ಮೋಕ್ಷಕ್ಕೆ ಹೋಗ್ತೀರಿ, ನನ್ನ ವಿರುದ್ಧವಾಗಿ ನನ್ನ ಶಾಸ್ತ್ರದ ವಿರುದ್ಧವಾಗಿ ನನ್ನ ವಾಕ್ಯಗಳ ನನ್ನ ಅದ್ಭುತವಾದ ಭಕ್ತಿ ಜ್ಞಾನವೆಂಬ ಭಕ್ತಿ ಬಂಧದ ವಿರುದ್ಧವಾಗಿ ನೀವೇನಾದರೂ ಬಂದರೆ ಚಕ್ರವತ್ ಅಂದ್ರೆ ಸಂಸಾರವೆಂಬ ಚಕ್ರದಲ್ಲಿ ತಿರುಗಿ 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 ಮತ್ತೆ ಭೂಮಿ ಮೇಲೆ ಬಿದ್ದು 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 ಸಂಸಾರದಲ್ಲಿ ಏನೇ ಹುಟ್ಟುತ್ತಾ ಇರ್ತೀರಿ ಅಂತನ್ನುವುದನ್ನ ಸೂಚನೆಯನ್ನ ಕೊಡುವ ಸಲುವಾಗಿ ಹನುಮಂತ ದೇವರವರ ಸಚಕ್ರವತ್ ಭ್ರಮಾತುರಂ ವಿಧಾಯ ರಾವಣಾತ್ಮಜಂ ಅಪೂತಯ ಧರಾತಲೆ. ನನ್ನ ಅಧ್ಯಯನವನ್ನ ಮಾಡದೆ ನನ್ನ ಜ್ಞಾನವನ್ನು ತಿಳಿದುಕೊಳ್ಳದೆ ವಾಯುದೇವರ ಜೀವೋತ್ತಮತ್ವ ಜ್ಞಾನವನ್ನು ಅರ್ಥವನ್ನು ಮಾಡಿಕೊಳ್ಳದೆ ಭಗವಂತರ ಸರ್ವೋತ್ತಮತ್ವ ಜ್ಞಾನವನ್ನು ತಿಳಿದುಕೊಳ್ಳದೆ ನನ್ನ ವಿರುದ್ಧವಾಗಿ ಏನಾದರೂ ಅಧ್ಯಯನವನ್ನು ಮಾಡಕ್ಕೆ ಹೋದರೆ ಅಭೂತಯದ್ಧರಾತಲೇ ಭೂಮಿಯಲ್ಲಿ ಬಿದ್ದು ಬಿದ್ದು ನೋಡಿ. ಭೂಮಿಯಲ್ಲಿ ಹುಟ್ಟಿ ಬೇರೆ, ಭೂಮಿಯಲ್ಲಿ ಬಿದ್ದು ಬೇರೆ ನೋಡಿ. ಯಾರಾಗ ನಾವು ಹೇಳೋ ಕಾಲಕ್ಕೆ ಮಾತಾಡೋ ಕಾಲಕ್ಕೆ ಇಲ್ಲೇ ಬಿದ್ದುಕೊಂಡಿರು ಅಂತೀವಿ ನಾವು. ಅದು ಅರ್ಥ ಏನದು? ಪ್ರೀತಿ ಸಾಂಕೇತಿಕನಾದರು ಅಲ್ಲ, ಇನ್ನು ಮಲ್ಕೊಂಡಿರು ಅಂತ ಹೇಳಿದ್ರೆ ಪ್ರೀತಿ, ಇಲ್ಲೇ ಬಿದ್ದುಗೋ ಅಂದ್ರೆ ಅದು ಭೂಷಣ ಅಲ್ಲ. ಹಾಗಿಲ್ಲಿ ಆಚಾರ್ಯರು ಹನುಮಂತರ ಕೊಟ್ಟರು, ನೀವು ಭೂಮಿಯ ಮೇಲೆ ಹುಟ್ಟಿ ಹುಟ್ಟಿ ಬರ್ತಾ ಇರಿ ಅಂತ ಮೆತ್ತಿಗೆ ಅವನನ್ನು ಇಟ್ಟಿದ್ರೆ ಸಾತ್ವಿಕ ಜೀವನವನ್ನ ಕೊಟ್ಟು ಶಾಸ್ತ್ರವನ್ನ ಓದತಕ್ಕಂತ ಬುದ್ಧಿಯನ್ನ ಕೊಡ್ತೀನಿ ಅಂತ ಸೂಚನೆ ಆಗ್ತಿತ್ತು. ಆದರೆ ಅಪೂತಯ ಧರಾತಲೆ ಭೂಮಿ ಮೇಲೆ ಹೀಗೆ ಎಸ್ರು ಅಂತಂದ್ರೆ ನೀನು ಹುಟ್ಟಿ ಅಂಥ ವಸ್ತಿಗೆ ಬೇಕಾಗಿರ್ತಕ್ಕಂತಹ ಸಾಧನೆಯನ್ನ ಮಾಡಿಕೋ, ಭಗವಂತನ ಯಥಾರ್ಥವಾಗಿರ್ತಕ್ಕಂತಹ ಜ್ಞಾನ ನಿನಗೆ ಆಗೋದಕ್ಕೆ ಸಾಧ್ಯವಿಲ್ಲ ಅಂತ ಇಲ್ಲೇ ಹುಟ್ಕೋ ಅಂಥೇಳಿ ಅವನ ಎಸ್ತರು ಅಂತ ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಅಪೂತಯ ಧರಾತಲೇ ಕ್ಷಣೇನ ಮಾರುತಿ ತನು ಅಕ್ಷಕುಮಾರ
ಅಷ್ಟು ಪರಾಕ್ರಮಶಾಲಿ ಅಂತ ಹೇಳ್ತಾ ಇದ್ದೀರಲ್ಲ, ಹಾಗಾದ್ರೆ ಹನುಮಂತ ದೇವರು ಎಷ್ಟು ದಿವಸ ಯುದ್ಧ ಮಾಡಿದರು ಅಂತಂದ್ರೆ, ಶಿವದಾಸರ ಉತ್ತರ ಕೊಟ್ಟರು, ಕ್ಷಣೇನ ಮಾರುತೀತನು, ಒಂದೇ ಒಂದು ಕ್ಷಣದಲ್ಲಿ ಅವನನ್ನ ಸುಮ್ಮನೆ ಹಿಂಗೆ ಬಂದ, ಭಾರಿ ಅಹಂಕಾರ ಮಾಡ್ತಾ ದೂರದಿಂದ ಬಾಣ ಬಿಡ್ತಾ ಬಂದ, ಎಲ್ಲ ಸುಮ್ಮನೆ ಹಿಂಗೆ ಹಿಂಗಂದೆಲ್ಲ ಪಕಟ್ ಮಾಡಿದ್ರು, ಮಳೆ ಸುರಿದಂಗೆ ಸುರಿತು, ಇವ್ರ ಛತ್ರಿ ಹಿಡ್ಕೊಂಡಂಗೆ ಹಿಡ್ಕೊಂಡ್ರು, ಎಲ್ಲ ಪಕಟ್ ಬಿತ್ತು ಮುಗಿದ್. ಅವ್ನು ಹತ್ರ ಬಂದ, ಹತ್ರ ಬಂದಷ್ಟ ಕೈ ಕಾಲನ್ನು ಹಿಡಿದ್ರು, ಗರ 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 ತಿರುಗಿಸಿದ್ರು, ಅವನನ್ನ ಕೆಳಗೆ ಎಸ್ತ್ರು, ಅವನ ಅಕ್ಷಕುಮಾರ ಕತೆ ಮುಗದೇ ಹೋಯ್ತು. ನೋಡಿ, ಕ್ಷ ಅಂದ್ರೆ ಕ್ಷಮ್ ಲಕ್ಷ್ಮೀ ನರಸಿಂಹಾಯ ನಮಃ ಅಂತರ್ಥ, ಅ ಅಂದ್ರೆ ಅಂ ಅಜಾಯ ನಮಃ ಅಂತರ್ಥ, ಅಂ ಅಜಾಯ ನಮಃ ಅಂದ್ರೆ ಆ ಇದು ಪ್ರಾರಂಭ, ಕ್ಷ ಇದು ಕೊನೆಯ ಅಕ್ಷರ ನಾಶ, ಅ ಅಂಥೇಳಿ ಗಡಿಬಿಡಿ ಮಾಡ್ಕೊಂಡು ಗಡಿಬಿಡಿ ಮಾಡ್ಕೊಂಡು ಪ್ರಾರಂಭ ಮಾಡಿದ ಯುದ್ಧವನ್ನ ಹನುಮಂತ ದೇವರು ಅವನನ್ನ ಕ್ಷ ನೀನು ಕ್ಷಣ ಮಾತ್ರದಲ್ಲಿ ಅವನನ್ನ ಕ್ಷ ಸಂಹಾರವನ್ನು ಮಾಡಿಬಿಟ್ರು. ಲಕ್ಷ್ಮೀ ನರಸಿಂಹದೇವರಿಗೆ ಈ ಯುದ್ಧದ ಸಮರ್ಪಣೆಯನ್ನು ಮಾಡಿಬಿಟ್ರು. ಅದಕ್ಕೋಸ್ಕರವಾಗಿ ಅಕ್ಷ ಯಾಕವನು ಸಂಹಾರ ಮಾಡಿದ್ರೆ, ಅವನು ಕುಮಾರ, ಅಕ್ಷ ಕುಮಾರ, ಕು ಅಂದ್ರೆ ದುಷ್ಟವಾದ, ಮ ಅಂದ್ರೆ ಜ್ಞಾನ, ರಾ ಅಂದ್ರೆ ರಾತಿ ಗದಾತಿ ನನಗೆ ಕೊಡಿ ಅಂತ ಅರ್ಥ, ನನಗೆ ದುಷ್ಟವಾದ ಜ್ಞಾನವನ್ನ ಕೊಡಿ ಅಂತ ವೇಗವಾಗಿ ಬಂದ ಅವನಿಗೆ ಆ ದುಷ್ಟವಾದ ಲೋಕವನ್ನ ಶೀಘ್ರದಲ್ಲಿ ಕೊಟ್ಕೊಳಿಸೋದ್ರು. ಒಳ್ಳೆ ಜ್ಞಾನ, ಒಳ್ಳೆ ವಿದ್ಯಾ, ಒಳ್ಳೆ ಬುದ್ಧಿ, ಒಳ್ಳೆ ಕೆಲಸ ಮಾಡಬೇಕಾದ್ರೆ ಯಾವಾಗಲೂ ಸಮಯ ಬೇಕಾಗ್ತದೆ, ದುಷ್ಟ ಬುದ್ಧಿಗೆ ಬಹಳ ಬೇಕಾಗಿಲ್ಲ. ಒಂದೇ ಕ್ಷಣ ಒಂದು ಮಡಿಕೆಯನ್ನ ಮಾಡಬೇಕಾದ್ರೆ ಮಣ್ಣು ತರಬೇಕು, ನೀರು ತರಬೇಕು, ಕಲಿಸ್ಬೇಕು, ಅದನ್ನ ಆ ಚಕ್ರದಲ್ಲಿ ಹಾಕಿ ತಿರುಗಿಸ್ಬೇಕು, ಒಣಗಿಸ್ಬೇಕು, ಸುಡಬೇಕು, ಅದೇ ಗಡಕೆ ನೀವು ಕೈ ತಗೊಂಡು ಹೊಡಿಲಿಕ್ಕೆ ಕ್ಷಣವೂ ಬೇಕಾಗಿಲ್ಲ, ಸುಮ್ಮನೆ ಕೈ ಬಿಟ್ರೆ ಗಡಿಗೆ ಹೊಡೆದು. ಅದಕ್ಕೆ ಅವನು ಬಂದ, ನನ್ನಲ್ಲಿ ಒಳ್ಳೆಯ ಜ್ಞಾನವಿಲ್ಲ, ನನ್ನಲ್ಲಿ ದುಷ್ಟವಾದ ಜ್ಞಾನವಿದೆ, ನಿಮ್ಮ ಜೀವೋತ್ತಮತ್ವ ಜ್ಞಾನವನ್ನ ಮಾಡಿಕೊಳ್ಳುವ ಜ್ಞಾನ ಮ ಆ ಯಥಾರ್ಥವಾದ ಜ್ಞಾನ ನನ್ನಲ್ಲಿ ಇಲ್ಲ, ಅದಕ್ಕೋಸ್ಕರ ನನ್ನನ್ನು ಸಂಹಾರ ಮಾಡಿ ಅಂತ ಬಂದ. ಅಯ್ಯೋ ಅದಕ್ಕೆ ಕಾಯ್ಕೊಂಡಿ ಮಹಾರಾಯ ಬಾ ಅಂತೇಳಿ ಕ್ಷಣ ಮಾತ್ರದಲ್ಲಿ ಅವನ ಸಂಹಾರವನ್ನು ಮಾಡ್ತಾ ಇದ್ದಾರೆ. ಓ ಪಾಪ, 80 ಕೋಟಿ ಜೀವ ಕಪಿಗಳನ್ನ ರಾಕ್ಷಸರನ್ನ ಸಂಹಾರ ಮಾಡತಕ್ಕಂತಹ ಈ ಹನುಮಂತ ದೇವರಿಗೆ ಬಹಳ ಶ್ರಮವಾಗಿತ್ತೇನೋ, ಸ್ವಲ್ಪ ರೆಸ್ಟ್ ತಗೊಂಡ್ರೇನೋ, ಅಕ್ಷಕುಮಾರ ಬಂದ್ಬಿಟ್ಟ ಪಾಪ ಆಗಿಲ್ಲ ಅಂತ ತಿಳ್ಕೋಬೇಡಿ. ಅವರ ಅದ್ಭುತವಾದ ಪರಾಕ್ರಮದ ನಿಸ್ಸೀಮ ಪೌರುಷ ಬಲಸ್ಸು ಕುತಃಶ್ರಮೋಸ್ಯ ಅಂತ ಮೊದಲಿಗೆ ಹೇಳಿರುವಂತೆ ಆ ಅಕ್ಷಕುಮಾರನ ಏನೋ ಶ್ರಮವಿಲ್ಲದೆ ಅನಾಯಾಸವಾಗಿ ಸಂಹಾರವನ್ನು ಮಾಡಿದ್ದಾರೆ ಹನುಮಂತ ದೇವರು ಅನ್ನುವುದನ್ನು ಕೂಡ ತಿಳಿಸಿಕೊಡ್ತಾ ಇದ್ದಾರೆ. ಅದಕ್ಕೆ ಅಕ್ಷಕುಮಾರನಿಗೆ ಸಿಟ್ಟು ಬಂತಂತೆ. ಸಿಟ್ಟು ಬಂದು ಏನು ಮಾಡಿದ, ನಿಮ್ಮನ್ನ ನಾವೆಲ್ಲ ಮಾತಾಡ್ತಿರ್ತೀವಲ್ಲ, ಅಪ್ಪ ಅಮ್ಮ ಎದುರು ಮಾತಾಡೋಕ್ಕಾಗದೆ ಇದ್ರೆ, ದೊಡ್ಡವ್ರ ಎದುರು ಮಾತಾಡೋಕ್ಕಾಗದೆ ಇದ್ರೆ ಆಮೇಲೆ ಹೊರಗೆ ಬಾ, ನಿನ್ನ ನೋಡ್ಕೋತೀನಿ ಅಂತ ಹೇಳಿದ. ಹಾಗೆ ಮಹಾಭಾರತದಲ್ಲಿ ದುರ್ಯೋಧನನ ಮಗನಾಗಿ ಈ ಅಕ್ಷಕುಮಾರ ಮತ್ತೆ ಹುಟ್ಟುತ್ತಾನಂತೆ. ಏನಾರ ಮಾಡಿ ಹಿಂಸೆಯಿಂದ ತೊಂದರೆ ಕೊಡೋಣ ಅಂತ ಹೇಳಿ ಅವನ ಮಗ ಲಕ್ಷಣ ಅಂತ ಅವನ ಹೆಸರು, ದುರ್ಯೋಧನನ ಮಗ. ಆ ದುರ್ಯೋಧನನ ಮಗನಾಗಿ ಈ ಅಕ್ಷಕುಮಾರ ಹುಟ್ಟಿದ್ದಾರೆ. ಲೆಕ್ಕಾಚಾರ ಹಾಕೊಳ್ಳಿ, ಅಲ್ಲೂ ರಾವಣ ಮಹಾನ್ ನೀಚ, ಅವನ ಮಗನಾಗಿ ಅಕ್ಷಕುಮಾರನಾಗಿ ಹುಟ್ಟಿದ ದುರ್ಯೋಧನ, ಇಲ್ಲೂ ಮಹಾನ್ ನೀಚ, ಅವನ ಮಗನಾಗಿ ಲಕ್ಷಣನಾಗಿ ಹುಟ್ಟಿದ್ದಾನೆ. ಅಂದರೆ ಒಳ್ಳೆಯವ್ರ ಮಕ್ಕಳು ಒಳ್ಳೆಯವರಾಗೇ ಹುಡ್ತಾ ಹೋಗ್ತಾರೆ, ದುಷ್ಟರ ಮಕ್ಕಳು ದುಷ್ಟರ ಪಂಕ್ತಿಯಲ್ಲೇ ಹುಡ್ತಾರೆ ಎನ್ನುವುದನ್ನ ಇದರ ಮುಖಾಂತರ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಸ ಚಕ್ರವತ್ಮಾತುರಂ ವಿಧಾತುರಂ ವಿಧಾಯ ರಾವಣಾತ್ಮಜಂ ಅಪೋದಯದ್ಧರಾತಲೆ ಕ್ಷಣೀನ ಮಾರುತೀತನೋ ವಿಚೂರ್ಣಿತೇ ಧರಾತಲೆ ನಿಜೇ ಸುತೇ ಸ ರಾವಣ ನಿಶಮ್ಯ ಶೋಕತಾಪಿತಗ್ರಜಂ ಸಮಾಧಿಶತ. ಯಾವಾಗ ಮಕ್ಕಳನ್ನ ಮಗನನ್ನ ಕಳೆದುಕೊಂಡ ಬಹಳ ಶೋಕದಿಂದ ತಪ್ತನ, ಆ ಶೋಕ ಬಂದಾಗ ಅವಾಗಲಾದರೂ ಎಚ್ಚೆತ್ತುಕೊಳ್ಬೇಕಾಗಿತ್ತು. ಒಮ್ಮೆ ನಾವು ಎಡಗಿದ್ದೀವಿ ತನ್ನ ಮೇಲೆ ಮುಂದಿನ ಹೆಜ್ಜೆಗೆ ನಾವು ಸರಿಯಾಗಿ ನೋಡ್ಕೊಂಡು ನಡಿಬೇಕು. ಅದನ್ನು ಮಾಡದಿದ್ರೆ ಮತ್ತೆ ಇಡುತ್ತೇವೆ. ಹಾಗೆ ರಾವಣ ತನ್ನ ಮಗನಾಗಿರ್ತಕ್ಕಂತಹ ಅಕ್ಷಕುಮಾರನ್ನ ಕಳೆದುಕೊಂಡ, ಶೋಕತಾಪಿತ, ಶೋಕದಿಂದ ತಪ್ಪೇನಾದರೂ ಆದ. ಆದರೆ ನೋಡಿದ ಒಂದು ಕ್ಷಣ ಸೀತೆಯ ಆಕೃತಿ ಅವನು ಕಣ್ಣ ಮುಂದೆ ಬಂತು. ಛೇ, ಈ ಸೀತೆಯ ಮುಂದೆ ನನ್ನ ಮಗನಲ್ಲಿ ಸೀತೆ ಬೇಕು ನನಗೆ ಅಂತೇಳಿ ಏನ್ ಮಾಡಿದ, ತನ್ನ ಇನ್ನೊಬ್ಬ ಮಗ ಇಂದ್ರಜಿತ್ತನ್ನ ಕೊಟ್ಟ. ಒಬ್ಬ ಮಗನನ್ನ ಕಳೆದುಕೊಂಡ ವ್ಯಕ್ತಿ
ತಿರುಗಾ ಇನ್ನೊಬ್ಬ ಮಗನನ್ನು ಯಾರಾದರೂ ಕೊಟ್ಟು ಕಳಿಸ್ತಾರ ಇಲ್ಲ. ಆದರೆ ಅವನ ಮೋಹ ಎಷ್ಟರ ಮಟ್ಟಿಗೆ ಇರಿತು, ರಾವಣನ ಮೋಹ ಅಂದರೆ ಬೇಕಾದಾಗಲಿ ಸೀತೆಯನ್ನು ಮಾತ್ರ ನಾನು ಕೊಡೋದಿಲ್ಲ, ಸೀತೆಗೋಸ್ಕರವಾಗಿ ನಾನು ಏನು ಬೇಕಾದರೂ ಕೂಡ ಕಳೆದುಕೊಳ್ಳುವುದಕ್ಕೆ ನಾಶವನ್ನು ಮಾಡಿಕೊಳ್ಳುವುದಕ್ಕೆ ಸಿದ್ಧನಿದ್ದೇನೆ ಹೊರತು ಸೀತೆಯನ್ನು ಮಾತ್ರ ನಾನು ರಾಮನಿಗೆ ಒಪ್ಪಿಸೋದಿಲ್ಲ. ಇದು ಅವರ ಗಟ್ಟಿಮುಟ್ಟಿಯಾಗಿರ್ತಕ್ಕಂತಹ ಹಠ. ಆ ಮನುಷ್ಯ ಹಠಕ್ಕೆ ಬಿದ್ದಾಗ ತನ್ನವರನ್ನೆಲ್ಲರನ್ನು ಕೂಡ ಕಳೆದುಕೊಳ್ತಾನೆ ಎನ್ನುವುದಕ್ಕೆ ಇದೊಂದು ಜ್ವಲಂತವಾದ ದೃಷ್ಟಾಂತವನ್ನು ಶ್ರೀಮದಾಚಾರ್ಯರು ಈ ರಾಮಾಯಣದ ಮುಖಾಂತರ ತಾವು ನಮಗೆ ಜಗತ್ತಿಗೆ ತಿಳಿಸಿಕೊಡ್ತಾ ಇದ್ದಾರೆ. ವಿಚೂರ್ಣಿತೆ ಧರಾತಲೆ ನಿಜೇ ಸುತೇ ಸ ರಾವಣ ನಿಶಂಬ ಶೋಕತಾಪಿತ ತದಗ್ರಜಂ. ಅಕ್ಷಕುಮಾರನ ಅಣ್ಣನಾಗಿರ್ತಕ್ಕಂತಹ ಆ ಇಂದ್ರಜಿತನ ಸಮಾನಿಷತ್. ನೋಡಪ್ಪ, ಯಾವುದೋ ಒಂದು ಕೋತಿಯಂತೆ ಅಕ್ಷಕುಮಾರನೇ ತಮ್ಮ ಹೋದ, ಹೋಗೇ ಬಿಟ್ಟ, ಬರಲೇ ಇಲ್ಲ, ನೀನು ಹಾಗಾಗಬೇಡ, ನಿನ್ನ ಹತ್ರ ಬ್ರಹ್ಮಾಸ್ತ್ರವಿದೆ, ಆ ಬ್ರಹ್ಮಾಸ್ತ್ರವನ್ನು ಪ್ರಯೋಗವನ್ನು ಮಾಡಿಯಾದರೂ ಆ ಕಪಿಯನ್ನು ಹಿಡಿದುಕೊಂಡು ಬಂದ. ನೋಡಿ, ಒಂದೇ ಒಂದು ಕಪಿ, ಆ ಒಂದು ಕಪಿಯನ್ನು ಹಿಡಿಯುವುದಕ್ಕೆ ಲಕ್ಷ ಲಕ್ಷ ಸಾವಿರ ಸಾವಿರ ಕೋಟಿ ಕೋಟಿ ರಾಕ್ಷಸರು ಬಂದರು, ಒಂದು ಕಪಿಯನ್ನು ಹಿಡಿಯಲಿಕ್ಕೆ ಸಾಧ್ಯವಾಗಿದೆ. ಅದೇ ಹನುಮಂತ ದೇವರಿರುವ ಅದ್ಭುತವಾದ ಪರಾಕ್ರಮ. ಇಂದ್ರಜಿತ್ತು ಬಂದ, ಬರ್ತಾನೆ ಯುದ್ಧ ಘೋಷಣೆ. ಅಥೇಂದ್ರಜಿನ್ಮಹಾಶರೈ ವರಾಸ್ತ್ರ ಸಂಪ್ರಯೋಜಿತೈ ತತಕ್ಷವಾನರೋತ್ತಮಂ ಸಚಾಶಕದ್ವಿಚಾಲನೆ. ಬರೋ ಕಾಲಕ್ಕೇನೆ ಶಸ್ತ್ರಾಸ್ತ್ರಗಳನ್ನು ಪ್ರಯೋಗ ಮಾಡಿದ. ಶಸ್ತ್ರ ಅಂದರೆ ಕೇವಲ ಬಾಣ, ಯಾವುದೇ ಮಂತ್ರವನ್ನು ಉಚ್ಚಾರಣೆ ಮಾಡೋದಿಲ್ಲ, ಈ ಬಾಣ ಆ ಬಾಣ ಅಂತ ಹೆಸರು ಹೇಳೋದಿಲ್ಲ. ಸುಮ್ಮನೆ ಕಬ್ಬಿಣದ ತುಂಡು, ಅದನ್ನು ವೇಗವಾಗಿ ಬಿಡುತ್ತಾರೆ. ಕಬ್ಬಿಣ ತುಂಡು ವೇಗವಾಗಿ ಬಂದು ನಾಟಿದಾಗ ನಮಗೆ ವೇದನೆ ಆಗ್ತದೆ, ಇದು ಸಹಜ. ಗಮನವಿದ್ದರೆ ಅದು ಕೂಡ ಏಟಾಗೋದಿಲ್ಲ, ಗಮನವಿಲ್ಲದಿದ್ದರೆ ಕ್ಷತ್ರಿಯರಿಗೆ ಅದು ವೇದನೆ ಆಗ್ತದೆ. ಒಬ್ಬ ಕ್ಷೌರಿಕ ಒಬ್ಬ ರಾಜನಿಗೆ ಕ್ಷೌರ ಮಾಡ್ತಾ ಇದ್ದಂತೆ. ಕ್ಷೌರ ಮಾಡೋ ಕಾಲಕ್ಕೆ ಅವನು ಕ್ಷೌರ ಮಾಡುವಾಗ ಸ್ವಲ್ಪ ಬ್ಲೇಡ್ ಹೆಚ್ಚು ಕಮ್ಮಿ ಆಯಿತು, ಅದು ಕಿತ್ತಿತ್ತು, ರಕ್ತ ಬಂತು, ಹಾ ಅಂತ ನೋವನ್ನು ವ್ಯಕ್ತಪಡಿಸಿದಂತೆ. ಶೌರಿಕ ಹೇಳದಂತೆ, ಏನ್ ರಾಜ ನೀನು, ಕ್ಷತ್ರಿಯ ಭಾರೀ ಪರಾಕ್ರಮಶಾಲಿ ಅಂತಿ, ನಾನು ಕ್ಷೌರ ಮಾಡುವ ಕಾಲಕ್ಕೆ ಒಂಚೂರು ಚಿತ್ತದಕ್ಕೇನೆ ಹಾ ಅಂತಿಲ್ಲ, ಇನ್ನು ನೀನು ರಾಜ ನಮ್ಮನ್ನೇನು ರಕ್ಷಣೆ ಮಾಡ್ತೀನಿ ಅಂತ ಕೇಳಂತ. ನೋಡಿ ಹೇಗಿರುತ್ತೆ ರಾಜ ಅನಿವಾರ. ರಾಜ ಹೇಳದಂತೆ, ನಾಳೆ ಬಾ ಅಂತ ಹೇಳಿ. ನಾನೇ ಸಹ ಹೋದ, ಈ ಒಂದು ಮರದ ತುಂಡಿರ್ತದೆ, ಅದಕ್ಕೆ ಮೇಲೆ ಇಷ್ಟುದ್ದ ಕಬ್ಬಿಣದೊಂದಿರ್ತದೆ, ಹಿಂದಿನ ಕಾಲದಲ್ಲಿ ಅದಕ್ಕೆ ಸೈನ್ಯದಳ ನಡ್ಕೊಂಡು ಹೋಗೋ ಸೈನ್ಯದಳ, ತನ್ನ ಕಾಲನ್ನು ಮುಂದಿಟ್ಟನಂತೆ, ಇದಕ್ಕೆ ಅದನ್ನು ಚುಚ್ಚು ಅಂತ ಹೇಳಿದ. ಅವನು ಹೇಳಿದ, ನಾಪಿಕ ನಾಪಿಕ ಅಂದರೆ ಕ್ಷೌರಿಕ, ಅವನಂದ ಇದೇನಿದು ಹಿಂಗ್ಯಾಕೆ ಮಾಡ್ತೀನಿ ಅಂತ, ನೀ ಚುಚ್ಚು ಅನ್ನ, ನನ್ನ ಆಟನ ಚುಚ್ಚು, ಅದು ಚುಚ್ಚಲ್ಲ ಚುಚ್ಚು. ಕೊನೆಗೆ ಏನು ಮಾಡಿದ, ಆ ತಗೊಂಡು ರಾಜನ ಕಾಲ ಗಟ್ಟಿಯಾಗ ಒಮ್ಮೆ ಹಾಕಿ ಚುಚ್ಚಿದ. ರಾಜನ ಒಂದು ಚೂರು ವಿಚಲಿತನಾಗಲಿಲ್ಲ ರಾಜ, ಏನೇನೋ ನೋವು ಅಂತ ಅಳ್ಳಿಲ್ಲ, ಹಾ ಅಂತ ಕಿರ್ಚಲಿಲ್ಲ, ಸುಮ್ಮನೆ ಹಿಂಗೆ ಅಳ್ಕೊಂಡ ಹೊಡ್ಬಿಟ್ಟು ನಂತ ಓಡಿದ ಕ್ಷೌರಿಕ ಅವನಿಂದೆ. ರಾಜ ಏನಿದು ಅಂತ ಕೇಳ್ದ. ಅವನು ಹೇಳ್ದ, ನಿನ್ನೆ ನೀನು ಕ್ಷೌರ ಮಾಡುವಾಗ ನಾನು ಬೇರೆ ಯಾವುದೋ ವಿಚಾರದಲ್ಲಿ ಮಗ್ನಾಗಿದ್ದೆ, ಆಗ ನನಗದು ವೇದನೆಯಾಯಿತು, ಈಗ ನೀನು ಹೊಡಿತಿ ಅಂತ ನನಗೆ ಗೊತ್ತಿರುವಾಗ ನನಗದು ವೇದನೆ ಆಗೋದಿಲ್ಲ, ಅದನ್ನು ತೋರಿಸಿಕೊಟ್ಟ ರಾಜ. ಅದೇ ರೀತಿಯಾಗಿ ಹನುಮಂತ ದೇವರು, ಯಾವ ಒಬ್ಬ ರಾಜನಲ್ಲೇ ಇಷ್ಟು ಸಾಮರ್ಥ್ಯವಿದೆ ಅಂತಂದರೆ ಕಪಿಶ್ರೇಷ್ಠರಾದ ಹನುಮಂತ ದೇವರಿಗವನು ಎಷ್ಟೋ ಶಸ್ತ್ರಾಸ್ತ್ರಗಳನ್ನು ಬಿಟ್ಟ, ಸುಮ್ಮನೆ ನಿಂತುಕೊಂಡಿದ್ರು, ಬಾಣ ಪಕ್ಕ ಹೋಯಿತು, ಎದಿ ತುಸ್ತು ಕೈ ತುಸ್ತು, ಕಿಂಚಿತ್ತೂ ಕೂಡ ಹನುಮಂತ ದೇವರು ವಿಚಲಿತನಾಗಲಿಲ್ಲ, ಅಳಗಾಡಲಿಲ್ಲ ಪುಣ್ಯಾತ್ಮ, ಏನೂ ಆಗಲಿಲ್ಲ. ಅಸ್ತ್ರಗಳನ್ನು ಬಿಟ್ಟ, ಮಂತ್ರ ಘೋಷಣೆ ಮಾಡಿಬಿಟ್ಟ, ಯಾವ ಅಸ್ತ್ರ ಬಂದರೂ ಏನೂ ಆಗಲಿಲ್ಲ ಹನುಮಂತ ದೇವರಿಗೆ. ಇದು ನೋಡಿ ಹೇಗೆ ವಿಚಿತ್ರವಾದ ಸಾಮರ್ಥ್ಯ. ಯಾವುದೇ ರಾಕ್ಷಸರ ವಿದ್ಯೆ ಬಂದರೆ ಅವ್ರು ಬಂದು ನಮಸ್ಕಾರ ಮಾಡಿ ಹೋಗ್ಬಿಡೋರು, ಇವರು ನಾನೇನು ಮಾಡ್ತೀವಿ ಅಂತೇಳಿ ನಮಸ್ಕಾರವನ್ನು ಮಾಡಿ ಕೂಡ ಹೊರಟು ಹೋಗ್ತಾ ಇದ್ದಾರಂತೆ. ಕೊನೆಗೆ ಇವನಿಗೆ ತಡಿಲಿಕ್ಕಾಗಿಲ್ಲ, ಕೊನೆಯ ಅಸ್ತ್ರ ಯಾವುದದು, ಬ್ರಹ್ಮಾಸ್ತ್ರವನ್ನು ಕೈ ತಗೊಂಡ್ಬಿಟ್ಟು. ಯಾವ ಅಸ್ತ್ರದಿಂದಲೂ ಕೂಡ ಯಾವಾಗ ಹನುಮಂತ ದೇವರು ಸೋಲಲಿಲ್ಲ, ಅವರನ್ನ ಬಂಧನ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ, ಅವರಿಗೆ ವೇದನೆಯಾಗಲಿಲ್ಲ, ಅವರಿಗೆ ವಿಚಲಿತನಾಗಲಿಲ್ಲ, ಮನಸ್ಸು ಕಿಂಚಿತ್ತೂ ಕೂಡ ಅವರಿಗೆ ವ್ಯಾಕುಲವಾಗಲಿಲ್ಲ, ಅಂತಹ ಆ ಹನುಮಂತ ದೇವರಿಗೆ ಬ್ರಹ್ಮಾಸ್ತ್ರವನ್ನ ಪ್ರಯೋಗವನ್ನು ಮಾಡುವುದಕ್ಕೋಸ್ಕರ ಹೇ ಬಿಡಿದ. ಅಥಾಸ್ತ್ರವೋತ್ತಮಂ ವಿಧೇ ಯುಜೋದ ಸರ್ವ ದುಸ್ಸಹಂ
सतेन तालितो हरेन चिन्तयन् निराकुलः मया विरा विलङ्घिता चनेकः स्वयं भुवः समाननीय एव मे ततोऽत्र मानयाम्यहम्। ಅಸ್ತ್ರ ಉತ್ತಮ, ಎಲ್ಲ ಅಸ್ತ್ರಕ್ಕಿಂತಲೂ ಉತ್ತಮವಾದ ಅಸ್ತ್ರ ಅಂದರೆ ಬ್ರಹ್ಮಾಸ್ತ್ರ. ಅದನ್ನು ಬಿಟ್ಟರೆ ಅಂತಂದರೆ ಯುದ್ಧದ ಸಮಾಪ್ತಿ ಅಂತಲೇ ಅರ್ಥ ಇದೆ. ಅಶ್ವತ್ಥಾಮಾಚಾರ್ಯರು ಕೂಡ ಪ್ರಾಣಬಾಧೇನ ಅದ್ವೈತತ್ವಂ ಸೌಮ್ಯ ತತ್ಸರ್ವಂ, ಅವನಿಗೆ ತನ್ನ ತಪತ್ತಿನ ಸಾಮರ್ಥ್ಯದಿಂದ ಬ್ರಹ್ಮಾಸ್ತ್ರವನ್ನು ತಾನು ಉಪಶಮನ ಮಾಡಿಕೊಳ್ಳಿಕ್ಕೆ ಗೊತ್ತಿಲ್ಲದಿದ್ದರೂ ಕೂಡ ಪ್ರಾಣಬಾಧೆಯಿಂದ ಬ್ರಹ್ಮಾಸ್ತ್ರವನ್ನು ಬಿಟ್ಟಿದ್ದಾರೆ ಅಶ್ವತ್ಥಾಮಾಚಾರ. ಆಗ ಅರ್ಜುನ ಓಡಿ ಬಂದ ಕೃಷ್ಣನ ಹತ್ರ, ಕೃಷ್ಣ ಕೃಷ್ಣ ಮಹಾಬಾಹೋ ಭಕ್ತಾನಾಮ ಭಯಂಕರ, ನೀನೇ ಎಲ್ಲ ಸಂಸಾರವನ್ನು ಕಟ್ಟತಕ್ಕಂಥವನು, ಅಶ್ವತ್ಥಾಮಾಚಾರ ಬ್ರಹ್ಮಾಸ್ತ್ರ ಬಿಟ್ಬಿಟ್ಟಿದ್ದಾರೆ, ಆ ಬ್ರಹ್ಮಾಸ್ತ್ರಕ್ಕೆ ಪ್ರತಿಯಾಗಿ ಯಾವ ಅಸ್ತ್ರವೂ ಕೂಡ ಇಲ್ಲ, ಏನು ಮಾಡಬೇಕು ಹೇಳು ಅಂತ ಬಂದ. ಸಮಯಕ್ಕೋ ದಹ್ಯಮಾನ, ನೀನೇ ಸಂಸಾರದ ಭವಸಾಗರವನ್ನು ನಾಶ ಮಾಡತಕ್ಕಂಥ ನಿನಗೆ ಈ ಉಪಾಯ ಗೊತ್ತಿಲ್ಲವೆ ಅಂತ ಬಂದಾಗ ಕೃಷ್ಣ ಹೇಳ್ಕೊಟ್ಟ ಏನಂತ, ಬ್ರಹ್ಮಾಸ್ತ್ರಕ್ಕೆ ಇನ್ನೊಂದು ಅಸ್ತ್ರ ಮತ್ತೆ ಬ್ರಹ್ಮಾಸ್ತ್ರ, ನೀನು ಬ್ರಹ್ಮಾಸ್ತ್ರಗಳು ಅಂತ ಹೇಳ್ಬಿಟ್ಟು. ಒಂದು ಬ್ರಹ್ಮಾಸ್ತ್ರದಿಂದಲೇನೆ ಬ್ರಹ್ಮಾಂಡ ನಾಶವಾಗುವಾಗ ಎರಡೆರಡು ಬ್ರಹ್ಮಾಸ್ತ್ರಗಳು ಸೇರ್ಕೊಂಡ್ಬಿಟ್ರೆ ಗತಿ ಏನು? ಎರಡು ಬರ್ತಾ ಇದೆ, ಮಧ್ಯದಲ್ಲಿ ವೇದವ್ಯಾಸ್ತರು ಬರ್ತಾರೆ, ಎರಡೂ ಬ್ರಹ್ಮಾಸ್ತ್ರವನ್ನು ತುಡಿತಾರೆ ನೋಡಿ. ಅಂದ್ರೆ ಬ್ರಹ್ಮಾಸ್ತ್ರವನ್ನ ತಡೆಯುವ ಸಾಮರ್ಥ್ಯ ಭಗವಂತನಿಗೆ ಮಾತ್ರ ಇದೆ, ಅದನ್ನು ಸೂಚನೆ ಕೊಡ್ತಾರೆ. ಇಲ್ಲಿ ಒಂದು ಬ್ರಹ್ಮಾಸ್ತ್ರ ಬಿಟ್ಟರು, ಪಾಲಿ ಬ್ರಹ್ಮರಾಗಿರ್ತಕ್ಕಂತಹ ಹನುಮಂತ ದೇವರಿಗೆ ಬ್ರಹ್ಮಾಸ್ತ್ರದಿಂದ ಏನೂ ಆಗಲ್ಲ. ಆದರೂ ಮುಂದೆ ಹೇಳ್ತಾರೆ, ಸ ಮಾನವೀಯ ಏವಮೇ ಏನೇ ಕಟ ಸ್ವಯಂ ಪೂವ, ಬ್ರಹ್ಮದೇವರ ಆ ಒಂದು ಬ್ರಹ್ಮಾಸ್ತ್ರಕ್ಕೆ ಸ್ವಲ್ಪ ಗೌರವವನ್ನ ಕೊಡಬೇಕಂತ ಹೇಳಿ ಬ್ರಹ್ಮಾಸ್ತ್ರಕ್ಕೆ ಇವರೇನು ವಿಚಲಿತರಾಗಲಿಲ್ಲ, ಹೆದರ್ಕೊಳ್ಳಿಲ್ಲ, ಅಹಂಕಾರ ಮಾಡಿಲ್ಲ, ಸುಮ್ಮನೆ ನಿಂತ್ಕೊಂಡ್ರಷ್ಟೇ. ಸುಮ್ಮನೆ ನಿಂತ್ಕೊಂಡೇ ಇದ್ರು, ಮತ್ತೆ ಸುಮ್ಮನೆ ನಿಂತ್ಕೊಂಡ್ರು, ಅರ್ಥ ಏನು? ಬ್ರಹ್ಮಾಸ್ತ್ರವು ನನಗೇನು ಮಾಡೋದಿಲ್ಲ ಅಂತ ಸೂಚನೆ. ಮತ್ತೆ ಸ ಮಾನವೀಯ ಏನೇ ಗೌರವ ಕೊಟ್ರಲ್ಲ, ಏನ್ ಗೌರವ ಕೊಟ್ರು ಅಂದ್ರೆ ಆ ಬ್ರಹ್ಮಾಸ್ತ್ರವನ್ನ ಕೈಯಲ್ಲಿ ಹಿಡಿದು ಮೂರದು ಎಸಿಬೇಕಾಗಿತ್ತು, ಪಾಪ ಬೇಡ, ಏನೋ ತಪಸ್ಸು ಮಾಡುವಂತ ಬ್ರಹ್ಮಾಸ್ತ್ರವನ್ನು ಪಡೆದಿದ್ದಾನೆ, ಇಲ್ಲಿ ಸ್ವಲ್ಪ ಅವರು ಗೌರವ ಕೊಡೋಣ ಅಂತ ಹೇಳಿ ಸಾವು ಆ ಬ್ರಹ್ಮಾಸ್ತ್ರಕ್ಕೆ ಗೌರವ ಕೊಡ್ತಾ ಇದ್ದಾರೆ ಒಂದು ಅರ್ಥ. ಇನ್ನೊಂದು ಅರ್ಥ, ಸ ಮಾನವೀಯ ಏನೇ, ಮುಂದೆ ನಾನು ಬ್ರಹ್ಮ ಪದವಿಗೆ ಹೋಗ್ತೀನಿ, ಆವಾಗ ನಾನು ಇವತ್ತು ಆ ಬ್ರಹ್ಮ ಪದವಿಯಲ್ಲಿರುವ ಆ ಒಂದು ಬ್ರಹ್ಮಾಸ್ತ್ರಗಳಿಗೆ ನಾನು ಗೌರವವನ್ನು ಕೊಟ್ಟಿದ್ರೆ ನಾಳೆ ನನಗೂ ಗೌರವ ಸಿಗತ್ತೆ. ನೋಡಿ, ಇದೊಂದು ಪಾಠ, ನಾವು ಯಾರಿಗಾದರೂ ಗೌರವವನ್ನು ಕೊಟ್ಟರೆ ಅವ್ರು ನಮಗೆ ಗೌರವ ಕೊಡ್ತಾರೆ, ನಾವು ಯಾರಿಗಾದರೂ ಹೋಗಲು ಅಂತ ಬೈಕೊಂಡು ಹೋಗ್ತಿದ್ರೆ ನಮಗೂ ಅದೇ ಪಾಠವನ್ನು ಭಗವಂತ ಹೇಳಿ ಕಳಿಸ್ತಾರೆ. ಅದಕ್ಕೆ ಯಾವಾಗಲೂ ಜಗತ್ತಿನ ಒಂದು ರೂಢಿ, ನಮಗೆ ಹೊಟ್ಟೆ ನೋವುತ್ತಾ ಇರ್ತದೆ, ಯಾರಿಗಾದ್ರೂ ಹೇಳಿ ನೋಡಿ ಏನು ಮಾಡ್ತಾರಂತ, ಏನು ಹೊಟ್ಟೆ ನೋವು ಅದ ಹೋಗ ಅಂತ ಅಂದ್ಬಿಡ್ತಾರೆ. ನಾವು ಒದ್ದಾಡ್ತಿರ್ತೀವಿ, ಅದೇ ಹೊಟ್ಟೆ ನೋವು ಅವರಿಗೆ ಬಂದಾಗ ಅವಾಗ ಅವ್ರಿಗೆ ಗೊತ್ತಾಗತ್ತೆ. ಇನ್ನೊಂದ್ಸಲ ನಾವು ಹೊಟ್ಟೆ ನೋವು ಬಂದಾಗ ಹೊಟ್ಟೆ ನೋವೇನೋ ಅಯ್ಯೋ ಪಾಪ ಬಾ ಅಂತ ಹೇಳ್ಬಿಟ್ಟು ಕರೀತಾರೆ. ಯಾಕೆ ಕರೆದ್ರು? ಒಮ್ಮೆ ಅವರಿಗೆ ಬಂದಿದೆ, ಅದರ ಅನುಭವ ಇದೆ, ಹಾಗಾಗಿ ಆ ವ್ಯಕ್ತಿ ನಮ್ಮನ್ನು ಆಗ ತಿರಸ್ಕಾರ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗೆ ಬ್ರಹ್ಮಾಸ್ತ್ರ ಇದು ಬ್ರಹ್ಮ ಪದವಿಯಲ್ಲಿರುವ ಬ್ರಹ್ಮದೇವರ ವಿಶಿಷ್ಟವಾದ ಅಸ್ತ್ರ. ನಾನು ನಾಳೆ ಅದೇ ಸ್ಥಾನಕ್ಕೆ ನಾನು ಹೋಗ್ತಾ ಇದ್ದೇನೆ, ಬಾಲಿ ಬ್ರಹ್ಮ ನಾನು, ನಾನು ಅದಕ್ಕೆ ಗೌರವವನ್ನು ಕೊಡದೇ ಇವತ್ತು ನಾನು ಅಗೌರವವನ್ನು ಮಾಡಿದರೆ ನಾಳೆ ನಾನು ಆ ಸ್ಥಾನಕ್ಕೆ ಹೋದಾಗ ನನಗೆ ಅಗೌರವ ಆಗತ್ತೆ ಅಂತ ಹೇಳಿ ಮಾಡೋರು. ಸ ಮಾನವೀಯ ಏವ ಮೇ, ಅದಕ್ಕೆ ಗೌರವ ಕೊಟ್ಟರು ಅಂತ ಒಂದರ್ಥ. ಇನ್ನೊಂದು ಅರ್ಥ, ಇಷ್ಟೋ ತನಕ ಪಾಪ ಬ್ರಹ್ಮದೇವರದು ರುದ್ರದೇವರದು ಎಲ್ಲ ವರಗಳನ್ನು ಇರತಕ್ಕಂಥ ರಾಕ್ಷಸರನ್ನ ಸಂಹಾರ ಮಾಡಿ ಬರ್ತಾ ಇದ್ದಾರೆ, ಒಂದೆರಡಾದರೂ ಬ್ರಹ್ಮದೇವರ ವರವಿರುವವರಿಗೆ ಸ್ವಲ್ಪ ಗೌರವ ಕೊಡೋಣ ಅಂಥೇಳಿ ಅವರನ್ನು ಉಳಿಸಿದ್ದಾರಂತೆ ಆ ಇಂದ್ರಜಿತ್ತನನ್ನ ಅಂತ ಇನ್ನೊಂದು ಅರ್ಥ. ಇನ್ನೊಂದು ಅರ್ಥ, ಇವರಿಗೆ ಬ್ರಹ್ಮದೇವರ ವರವಿದೆ, ಬ್ರಹ್ಮದೇವರ ವರವಿರುವ ಇಂದ್ರಜಿತನ ಬ್ರಹ್ಮದೇವರ ವರಕ್ಕೆ ಎಷ್ಟು ಸಾಮರ್ಥ್ಯ ಇದೆ ಅಂತ ಲಕ್ಷ್ಮಣ, ಸುಗ್ರೀವ, ಅಂಗದ ಈ ಎಲ್ಲ ದೊಡ್ಡ ಕಪಿಗಳು ಕೂಡ ತಿಳ್ಕೊಳ್ಳಿ. ಬ್ರಹ್ಮದೇವರ ಬ್ರಹ್ಮಾಸ್ತ್ರದ ಸಾಮರ್ಥ್ಯ, ಬ್ರಹ್ಮದೇವರ ವರ ಎಷ್ಟು ಇದೆ ಅಂತ ಲಕ್ಷ್ಮಣ ಅಂದ ಶೇಷದೇವರು, ಬ್ರಹ್ಮದೇವರು ಉತ್ತಮ ಕಕ್ಷ, ಶೇಷದೇವರು ತದನಂತರ ಬರತಕ್ಕಂಥವ್ರು, ಅವರಿಗೆ ಬ್ರಹ್ಮದೇವರ ಬೆಲೆ ಗೊತ್ತಾಗಲಿ ಅಂತ ಹೇಳುವ ಸಲುವಾಗಿ
ಆ ಅಸ್ತ್ರವಕ್ಕೆ ಮರ್ಯಾದೆಯನ್ನು ಕೊಡ್ತಾ ಇದ್ದಾರಂತೆ. ತಾವು ಸುಮ್ಮನೆ ನಿಂತ್ಕೊಂಡ್ರಂತೆ. ನಮ್ಮ ಜನ ಯಾವಾಗಲೂ ಅಷ್ಟೇ ಸುಮ್ಮನೆ ನಿಂತ್ಕೊಂಡ್ರೆ ಒಂದು ಕಾಲಿಡ್ತಾರೆ, ನಾವು ಕೈಯಾಗಿ ಏನಾದ್ರು ತಗೊಂಡ್ರೆ ಅವರು ಓಡ್ ಹೋಗ್ತಾರೆ, ಇಷ್ಟೇ ವ್ಯತ್ಯಾಸ. ಹನುಮಂತ ದೇವರು ಸುಮ್ಮನೆ ನಿಂತ್ಕೊಂಡ್ರು, ರಾಕ್ಷಸರೆಲ್ಲ ಬಂದು ಕಟ್ಟ ಹಾಕೋದ್ರೆ, ಅಷ್ಟೇ ವ್ಯತ್ಯಾಸ. ಕೃಷ್ಣ ಊಟ ಕೂತ್ಕೊತಿದ್ದಂತ ಹೇಳಿದ್ದೆಂದು ಕೊಮ್ಮೆ ಊಟ ಕೂತ್ಕೊಳ್ಳೋ ಕಾಲ ರುಕ್ಮಿಣಿ ಬಳಸ್ತಾ ಇದ್ದು ಕೃಷ್ಣ ಎದ್ದು ಹೋದ. ಎದ್ದು ಹೋದ್ನಲ್ಲ ಬಿಡು, ಆಮೇಲೆ ಅನ್ನ ಹಾಕೋಣ ಅಂತ ಇವಳು ಒಳಗೆ ತಗೊಂಡು ಹೋದ ಅನ್ನ. ಅಷ್ಟರಲ್ಲಿ ಬಂದು ಕೃಷ್ಣ ಕೂತಂತ ಊಟ, ರುಕ್ಮಿಣಿ ಅನ್ನ ತಂದು ಬಡಿಸೋದು ಕೇಳದಂತ ಕೃಷ್ಣ. ಕೃಷ್ಣನನ್ನ ರುಕ್ಮಿಣಿ ಕೇಳೋದು ಏನಂತ ಅಂದ್ರೆ, ಕೃಷ್ಣ ಹೋದಿ ಏನು ಬಂದಿ ಏನು ಅಂತ ಕೇಳಿದ. ಅದು ಕೃಷ್ಣ ಹೇಳ್ದ, ನನ್ನ ಭಕ್ತ ಒಬ್ಬ ತಪಸ್ ಮಾಡ್ತಾ ಇದ್ದ, ಕೃಷ್ಣ ಅಂತ ಕೂಗಿದ, ರಕ್ಷಣೆ ಮಾಡೋಣ ಅಂತ ಹೋದೆ. ನಾ ಹೋಗೋಷ್ಟರಲ್ಲಿ ಅವನೇ ಎದ್ದು ನಿಂತು ಕಲ್ತುಕೊಂಡು ಅವ್ರ ಜೊತೆಗೆ ಹೊಡೆಗೆ ಶುರು ಮಾಡಿದ್ದ, ನನ್ನೇನು ಕೇಳಿಸಿಲ್ಲ ಅಂತ ವಾಪಸ್ ಬಂದೆ. ನಾವು ಸುಮ್ಮನೆ ಕೂತಿದ್ರೆ ಅವ್ರು ಪ್ರಹಾರ ಮಾಡ್ತಿರ್ತಾರೆ, ಭಗವಂತ ಬಂದು ರಕ್ಷಣೆ ಮಾಡ್ತಾನೆ. ನಾವೇ ಕಲ್ತುಕೊಂಡು ಹೊಡೆಗೆ ಶುರು ಮಾಡಿಬಿಟ್ರೆ ನಮ್ಮ ತಂಡ ಯಾರು ಬರೋದೇ ಇಲ್ಲ. ಆ ಕೆಲಸವನ್ನು ಕವಿ ಮಾಡಲಿಲ್ಲ. ಹನುಮಂತ ದೇವರು ಬ್ರಹ್ಮಾಸ್ತ್ರಕ್ಕೆ ಗೌರವ ಕೊಡಬೇಕು ಅಂತ ಸುಮ್ಮನೆ ಕೂತ್ಕೊಂಡ್ರು. ಈ ಕೆಲಸ ಹೀಗೆ ದೊಡ್ಡವರು ಸುಮ್ ಕೂತಾಗ ಅವರನ್ನ ಮೀರಿಸ್ಬೇಕು ಅಂತ ಹೋಗ್ತಿರ್ತೀವಿ. ದೊಡ್ಡವರು ಜ್ಞಾನಿಗಳು ಸುಮ್ ಕೂತಾಗ ನಾವು ಅವ್ರನ್ನ ಮೀರಿಸ್ಬೇಕು ಅಂತ ಹೋಗ್ತೀವಿ. ಅದಕ್ಕೆ ರಾಕ್ಷಸರು ಏನ್ ಮಾಡಿದ್ರು, ಹೇ ನಾವಿಡಿದ್ವಿ ಬಹುಮಾನ ಸಿಗುತ್ತೆ ಅಂತ ಹೇಳಿ ಪಾಪ ಹನುಮಂತ ದೇವರು ಯುದ್ಧ ಮಾಡದೆ ಸುಮ್ಮನೆ ಇದ್ದಾಗ ಬಂದವರನ್ನ ಕಟ್ಟ ಹಾಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರಂತೆ. ಇವ್ರು ಯಾಕೆ ಕಟ್ಟ ಹಾಕಿಸ್ಕೊಂಡ್ರು, ಸುಮ್ಮನೆ ಹಿಂಗಂದಿದ್ರೆಲ್ಲ ಬಿಚ್ಚೋಗ್ತಿತ್ತು, ಕಟ್ಟ ಹಾಕಿಸ್ಕೊಂಡ್ರೆ ಯಾಕೆ ಅಂತಂದ್ರೆ, ನಾನು ಬಂದಿರೋದು ರಾವಣನಿಗೆ ಸಂದೇಶ ತಿಳಿಸ್ಬೇಕಾಗಿ. ಸುಮ್ಮನೆ ಹೋದರೆ ಬೆಲೆ ಇರೋದಿಲ್ಲ, ಈ ಮುಖಾಂತರ ಹೋದರೆ ಸ್ವಲ್ಪ ಬೆಲೆ ಇರ್ತದೆ. ರಾಮನ ದೂತರ ಪರಾಕ್ರಮ ಎಷ್ಟು ಅಂತ ಈಗಾಗಲೇ ರಾವಣನಿಗೆ ಬಿಸಿ ಮುಟ್ಟಿದೆ. ಈ ರೀತಿ ಹೋಗಿ ರಾವಣನಿಗೆ ನಾನು ಎಚ್ಚರಿಕೆಯನ್ನು ಕೊಡಬೇಕು ಅಂತ ಹೇಳಿ ಹನುಮಂತ ದೇವರು ಸುಮ್ಮನೆ ಮೌನವಾಗಿದ್ದಾರೆ. ಅವರನ್ನು ಕಟ್ಟಾಕಿದ್ದಾರಂತೆ, ಸುಮ್ಮನೆ ಇಟ್ಟಿದ್ರು, ಕರ್ಕೊಂಡು ಹೋದ್ರು, ರಾವಣನನ್ನು ನೋಡಿದ್ರು. ರಾವಣನ ನೋಡಿ ಅವರಿಗೆ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಇದನ್ನು ಸಮೀಕ್ಷೆ ಬದ್ಧವ ಸ್ಥಿತಿ ಕವಿಕ್ರಮಾಶುತೆ ಬಂದು ನನ್ನ ಪಾಶುತೆ ಜಗಾಮ ಶಾಸ್ತ್ರಮಸ್ತ್ರೀತ. ಅಲ್ಲಿ ಹೋಗಿ ಕರ್ಕೊಂಡು ಹೋದ್ರು. ಅತ ಪ್ರಪಶ್ಯತಂ ಕವಿ ಸಮೀಪ ಮಾನಯಂಶತೆ ನಿಶಾಸರೆ ಸತತ್ವ ಪ್ರಪುಷ್ಟ ವಂಶ ರಾವಣ. ರಾಮಹತ್ರ ಕರ್ಕೊಂಡು ಹೋದ್ರೆ ರಾವಣ ಕೇಳಿದಂತೆ, ಕಪೇ ಕೋಸ್ಸಿ ಕಸ್ಯವ ಕಿಮರ್ಥಮೀದೃಶಂ ಕೃತಂ. ಏನೋ ಕಪಿ, ಯಾಕೆ ಬಂದಿ, ಎಲ್ಲಿಂದ ಬಂದಿ, ನೀನ್ ಯಾರು ಅಂತೆಲ್ಲ ಆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನಂತೆ ರಾವಣ. ಉತ್ತರ ಕೊಡಬೇಕೋ ಬೇಡವೋ, ಕೊಡಬೇಕು. ಯಾಕೆ ಹೋಗಿರೋದೇ ಅವನು ಈ ವಿಷಯ ತಿಳಿಸೋಕ್ಕಲ್ವಾ. ಅದು ಸಲುವಾಗಿ ಹನುಮಂತ ದೇವರು ಉತ್ತರವನ್ನು ಕೊಡ್ತಾ ಇದ್ದಾರಂತೆ. ಕಪೇ ಕೋಸ್ಸಿ ಕಸ್ಯವ ಕಿಮರ್ಥ ಮೀದೃಶಂ ಕೃತಂ. ನೀನು ಯಾರು, ಎಲ್ಲಿಂದ ಬಂದೆ, ಯಾರ ದೂತ, ಏನ್ ಸಮಾಚಾರ, ಎಲ್ಲವನ್ನೂ ಕೂಡ ರಾಮನ ಪ್ರಶ್ನೆ ಕೇಳ್ತಾ ಇದ್ದಾನೆ. ಸಾಮಾನ್ಯವಾಗಿ ನಮ್ಮ ಹತ್ರ ಯಾರೇ ನಮ್ಮನ್ನು ನೋಡುವುದಕ್ಕೆ ಅಂತ ಬಂದಿದ್ದಾಗ ನಮಗೆ ಪರಿಚಯ ಇಲ್ಲದಿದ್ದರೆ ಅವರು ಕೇಳ್ತೀವಿ, ನೀವ್ಯಾರು, ಎಲ್ಲಿಂದ ಬಂದ್ರಿ, ಏನ್ ವಿಷಯ ಅಂತ. ಇದರ ಪೂರ್ವದ ಒಂದು ಸಂಗತಿಯ ಒಳಗೆ ಹೇಳುವಂತ ಪದ್ಧತಿ ಇಲ್ಲಿ ಶ್ರೀಮದಾಚಾರ್ಯರು ಹೇಳಿಲ್ಲ. ಸಾಮಾನ್ಯವಾಗಿ ದೂತರನ್ನ ಹೊಡಿಬಾರದು, ದೂತರನ್ನ ಬಂಧಿಸಬಾರದು, ದೂತರಿಗೆ ಸಕಲ ಮರ್ಯಾದೆಗಳನ್ನು ಕೂಡ ಕೊಟ್ಟು ಅವರನ್ನ ಸುರಕ್ಷಿತವಾಗಿ ಕಳಿಸ್ಕೊಡ್ಬೇಕು. ಇದು ರಾಜ್ಯದ ನೀತಿಗಳು, ನಿಯಮ. ಎಷ್ಟೋ ಜನ ಕೃಷ್ಣ ನೋಡಿ ದೂತರಾಗಿ ಹೋಗಿ ಬಂದವರೆಲ್ಲರೂ ಕಟ್ಟಾಕಿಸ್ಕೊಂಡಾರಪ್ಪ. ಕೃಷ್ಣ ದೂತನಾಗಿ ಹೋದ, ದುರ್ಯೋಧನ ಮರ್ಯಾದೆಯನ್ನು ಕೊಡದೆ ಅವನನ್ನು ಕಟ್ಟಾಕ್ರಿ ಅಂತ ಹೇಳ್ದ. ಬಂಧನಂ ಶಂಕಮಾನೋಪಿ ವಿದುರೋಪಿ, ಆಚಾರ್ಯ ತಿಳಿಸ್ಕೊಡ್ತಾರೆ. ವಿದುರನೂ ಕೂಡ ಕೃಷ್ಣ ಬಂದರೆಯಲ್ಲಿ ದುರ್ಯೋಧನಾದಿಗಳು ಕೃಷ್ಣನನ್ನ ಬಂಧನ ಮಾಡ್ತಾರೋ ಅಂತ ತಿಳ್ಕೊಂಬಿಟ್ಟನಂತೆ. ಅದರಿಂದ ಅವನು ಭಾಗವತ ಧರ್ಮದ ಚ್ಯುತನಾದ ಅಂತ ಆಚಾರ್ಯ ನಿರ್ಣಯ ಕೊಡ್ತಾನೆ. ಈ ಬಂಧನ ಮಾಡೋದು ಅನ್ನೋದು ದೂತರಿಗೆ ಸಾಮಾನ್ಯವಾದದ್ದು, ವಾಸ್ತವಿಕವಾದ ರಾಜನೀತಿಯಲ್ಲಿ ಇಲ್ಲ. ದೂತರಿಗೆ ಸರಿಯಾದ ಗೌರವವನ್ನು ಕೊಟ್ಟು ಅವರ ಮೇಲೆ ಒಂದು ಚೂರು ಗಾಯವಾಗದೇ ಇರುವಂತೆ ಉಪಚಾರವನ್ನು ಮಾಡಿ ಅವರನ್ನು ಕೊಟ್ಟುಗಳಿಸ್ಬೇಕು. ಇದು ವಾಸ್ತವಿಕವಾದ ನಿಯಮ. ಇಲ್ಲಿ ಹನುಮಂತ ದೇವರನ್ನ ಕರ್ಕೊಂಡು ಬಂದಿದ್ದೇ ಬಂಧನ ಮಾಡಿ ಕರ್ಕೊಂಡು ಬಂದರು. ಇದು ಮೊದಲನೇದು ಆ ಲಂಕಾ ಪಟ್ಟಣಕ್ಕೆ ಅಪಶಕುನ ಅಶೋಭ. ಆದರೆ ದೂತನಿಗೆ ಆಸನ ಕೊಡಲಿಲ್ಲ, ಇದೆರಡನೇ ತಪ್ಪು ಅಲ್ಲ. ಹನುಮಂತ ದೇವರು ಈ ರೀತಿಯಾಗಿ ಯುದ್ಧವನ್ನ ಮಾಡದೆ, ಕಪಿಲ ಜೊತೆಗೆ ಯುದ್ಧವನ್ನ ಮಾಡದೆ, ಅಶೋಕವನವನ್ನ ನಾಶ ಮಾಡದೆ, ತಾವೇ ರಾವಣನ ಬೇಟೆಗೆ ನೇರವಾಗಿ
ಹೋಗಿ ಸಂಧಾನವನ್ನು ನಾನು ಮಾಡ್ಕೊಳ್ಳೋದಕ್ಕೆ ಬಂದಿದ್ದೇನೆ, ರಾಮನ ದೂತನಾಗಿ ಬಂದಿದ್ದೇನೆ ಅಂತ ಹೇಳಿಬಿಟ್ಟಿದ್ರೆ ಆಸನ ಕೊಡ್ತಿದ್ರೆ ಏನೋ, ಕಟ್ಟಾಗ್ತಿರ್ಲಿಲ್ವೋ ಏನೋ, ಚೆನ್ನಾಗಿ ನೋಡ್ಕೋತಿದ್ರೆ ಏನೋ ಅಂತ ನಮಗೇನಾದರೂ ಪ್ರಶ್ನೆ ಬಂದಿದ್ದು. ಅದಕ್ಕೋಸ್ಕರವಾಗಿ ಹನುಮಂತ ದೇವರು ಉತ್ತರ ಕೊಟ್ಟರು, ಅವನು ರಾವಣ ರಾಮನಲ್ಲ. ಮೊದಲನೇ ಉತ್ತರ. ಎರಡನೇದು, ನಾನು ಕಪಿಯಾಗಿ ಬಂದಿರುವಾಗ ಅಲ್ಲಿ ಸಹನೆಯಿಂದ ಮಾತನಾಡಿಸುವುದಕ್ಕೆ ಯಾರಿಗೂ ಮಾತೇ ಇಲ್ಲ. ಬರ್ತಿದ್ದಾಗಲೇ ಹೊಡಿ ಹೊಡಿ ಅಂತಲೇ ಬಂದರೆ ಹೊರತು ಯುದ್ಧಕ್ಕೆ. ಕಪಿ ಯಾರು ನೀನು, ಯಾಕೆ ಬಂದಿಂತ ಯಾರು ಪ್ರಶ್ನೆ ಮಾಡಿಲ್ಲ. ನಾನು ಅಶೋಕವನದಲ್ಲಿರುವಾಗ ಆ ರಾಕ್ಷಸರು ಬಂದಾಗ ಅವಾಗ ಕೇಳಬೇಕಾಯಿತು, ಕಪೆ ಕುತೋಸಿ ಕಸ್ಯವಾ ಕಿಮರ್ಥಮೇದು ಸಂಪ್ರತಂ, ನಿನ್ನ ಪಟ್ಟಣದೊಳಗೆ ಒಬ್ಬ ವ್ಯಕ್ತಿ ಬಂದಿದ್ದಾನೆ ಅಂತ ಮೇಲೆ ವಿಚಾರಿಸಬೇಕಾದ ನಿನ್ನ ಧರ್ಮ, ಅದನ್ನು ನೀನು ಕೇಳಿಲ್ಲ. ಇನ್ನೊಂದು, ನಾನು ಸಂಧಾನಕ್ಕೆ ನಾನು ಬಂದಿದ್ರೆ ನಾನು ಮಾತಾಡಬೇಕಾಯ್ತು, ನಾನು ಸಂಧಾನಕ್ಕೋಸ್ಕರವಾಗಿ ಬಂದಿಲ್ಲ, ನಾನು ನನ್ನ ಸೀತಾದೇವಿಯನ್ನು ಕಂಡು ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೇನೆ. ಸಂಧಾನ ಒಪ್ಪಂದಕ್ಕೆ ಬಂದಿದ್ದರೆ ಮಾತುಕತೆ ಆಡ್ತಾ ಕೂತ್ಕೋಬೇಕಾಗಿತ್ತು, ನಾನು ಸಂಧಾನಕ್ಕೆ ಬಂದಿಲ್ಲ, ನಾನು ಅಭಿದೂತ ಮಾಗತಂ, ನಾನು ದೂತನಾಗಿ ಬಂದಿದ್ದೇನೆ ಅಂತ ಹೇಳ್ತಾ ಇತೀರದ ಅಭೈಹಿದೂತ ಮಾಗತಂ ದುರಂತ ವಿಕ್ರಮಸ್ಯ ಮಾಂ ರಘುತ್ತಮಸ್ಯ ಮಾರುತಿ ಕುಲಕ್ಷಯೇ ತವೇಶ್ವರಂ. ಅವ್ರು ಹೇಳಿದ್ರು. ಅದಕ್ಕೆ ಆಮೇಲೆ ಬರಂತೆ, ಯಾವಾಗ ಆಸನ ಕೊಡಲಿಲ್ಲ, ಆಸನ ಕೊಡದೇ ಇದ್ದಾಗ ಹನುಮಂತ ದೇವರು ತಮ್ಮ ಬಾಲವನ್ನು ಬೆಳೆಸೋದಕ್ಕೆ ಪ್ರಾರಂಭವನ್ನು ಮಾಡಿದ್ರು. ಬೆಳೆಸಿ 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 ಚೆನ್ನಾಗಿ ಸುತ್ತುಕೊಂಡು ರಾವಣನಿಗಿಂತಲೂ ಒಂದೆರಡನೆ ಮೇಲೆ ಕೂತ್ರಂತೆ ಹನುಮಂತ ದೇವರು. ಯಾಕೆ ಅಂದರೆ, ನೀನು ರಾವಣ ದುಷ್ಟ, ನಾನು ರಾಮಚಂದ್ರ ಪರಮಸಾತ್ವಿಕ ಭಗವಂತ ಅವನ ದೂತರು, ನಿಮ್ಮಂಥ ದುಷ್ಟರಿಗಿಂತಲೂ ಯಾವಾಗಲೂ ಎರಡನೆ ಮೇಲೆ ಇರ್ತೀವಿ ಅಂತ ತೋರಿಸುವ ಸಲುವಾಗಿ ರಾವಣನ ಎದುರುಗಡೆ ಮೇಲೆ ಕೂತಿದ್ದಾನೆ. ರಾವಣ ಎಂದೂ ತಲೆಯನ್ನು ಕೆಳಗೆ ಮಾಡಿರಲಿಲ್ಲ, ಎಂದೂ ತಲೆಯನ್ನು ಮೇಲ್ ಮಾಡಲಿಲ್ಲ, ಒಂದೇ ಸಮನೆ ಹೋಗ್ತಿದ್ದಾನ. ತಲೆ ಕೆಳಗೆ ಮಾಡೋದು ಅಂತಂದರೆ ಇನ್ನೊಬ್ಬ ತಲೆ ತೆಗೆಸೋದು ಅಂತ ಅರ್ಥ, ಆ ಕೆಲಸ ಮಾಡಿರಲಿಲ್ಲ. ತಲೆ ಮೇಲ್ ಮಾಡ್ಕೊಂಡು ಹೋಗೋದು ಅನ್ನೋ ಶಬ್ದ ಕರ್ತವ್ಯನು ಅಂತಂದರೆ, ತನಗಿಂತಲೂ ಸೋತ್ತಮರಾದ ದೇವಾದಿ ದೇವತೆಗಳನ್ನು ಎಷ್ಟೇ ಬಂಗು ಪಡೆದಿದ್ದರೂ ಬ್ರಹ್ಮ ಪದವಿ ಬೇಕು ಅಂತೆಂದೂ ಕೇಳಿರಲಿಲ್ಲ. ತನ್ನ ಪಾಡು ತನ್ನ ನೇರವಾಗಿ ತನ್ನ ಸೋಕಟ್ಟಿನಲ್ಲಿ ಇದ್ದ, ಅದಕ್ಕೆ ನೇರವಾಗಿ ಹೋಗ್ತಾ ಇದ್ದ. ಆ ತಲೆಯನ್ನು, ರಾವಣನ ತಲೆಯನ್ನು ಹನುಮಂತ ದೇವರು ಎತ್ತಿಸಿದ್ರಂತೆ. ಅಂದ್ರೆ ಏನು ಅಂತಂದ್ರೆ, ಇಲ್ಲಿ ತನಕ ನೀನೇನು ನೋಡ್ಕೊಳ್ತಾ ಹೋಗ್ತಿದ್ದೆ ಅದಷ್ಟೇ ಅಲ್ಲಪ್ಪ ಜಗತ್ತಿರೋದು, ಆ ಬ್ರಹ್ಮದೇವರನ್ನಷ್ಟೇ ನೀ ತಪಸ್ಸನ್ನ ಮಾಡಿ ವರವನ್ನ ಪ್ರತಿದ್ದೆಯಲ್ಲ, ಅಥವಾ ಬೇರೆ ರುದ್ರಾದ ದೇವತೆಗಳನ್ನಷ್ಟೇ ತಪಸ್ಸು ಮಾಡಿ ಫಲವನ್ನ ಪ್ರತಿದ್ದೆಯಲ್ಲ, ಅವರಿಗಿಂತಲೂ ಮೇಲಿಬ್ಬರಿದ್ದಾರೆ ಅನ್ನೋದರ ಸೂಚನೆ ಕೊಡುವ ಸಲುವಾಗಿ ಎರಡನಡಿ ಮೇಲೆ ಕೂತಂತೆ. ಒಂದು ಜೀವೋತ್ತಮನಾದ ನಾನು, ಎರಡನೇದು ಸರ್ವೋತ್ತಮನಾದ ಭಗವಂತ, ಇವರಿಬ್ಬರಿದ್ದಾರೆ ನೋಡು ಅಂತ ಅವನಿಗಿಂತಲೂ ಒಂದೆರಡನೆ ಮೇಲೆ ತೋರಿಸಿ ಕತ್ತನ್ನ ಮೇಲೆ ಎತ್ತಿಸಿ ಇವರಿಬ್ಬರಿದ್ದಾರೆ ನೋಡು ಅಂತ ಹೇಳಿದರು. ಹೀಗೆ ಅದನ್ನು ಅನೇಕ ಗೀತೆಗಳನ್ನು ನಾವೆಲ್ಲರೂ ಕೂಡ ಕೇಳಿದ್ದೇವೆ. ಈ ಹನುಮಂತ ದೇವರ ಬಗ್ಗೆ, ಹನುಮಂತ ದೇವರು ಬಂದಿದ್ದಾರೆ, ವಿರಾಜಮನಾಗಿದ್ದಾರೆ, ಯಾರೇನು ಏನು ಎತ್ತ ಅಂತ ಪ್ರಶ್ನೆ ಮಾಡಿದಾಗ ಉತ್ತರ ಕೊಟ್ಟರು, ಅವೈಹಿ ದೂತಮಾಗತಂ ದುರಂತ ವಿಕ್ರಮಸ್ಯ ಮಾಂ, ನಾನು ರಾಮಚಂದ್ರ ರಘುತ್ತಮ, ರಘುವಂಶಕ್ಕೆ ಉತ್ತಮನಾದ ಪರಮಶ್ರೇಷ್ಠನಾಗಿರ್ತಕ್ಕಂತಹ ರಾಮಚಂದ್ರ ದೇವರ ದೂತನಾಗಿ ಬಂದಿದ್ದೇನೆ. ಏನ್ ಕೆಲಸ, ಯಾಕಕ್ಕೆ ಬಂದಿ ಅಂದ್ರೆ, ನೀನು ಅವನ ಒಡನೆಯಾದ ಸೀತೆಯನ್ನು ಕದ್ದುಕೊಂಡು ಬಂದಿದ್ದೀಯ, ಅವನ ವಸ್ತುವನ್ನು ಅವನಿಗೆ ಕೊಟ್ಟುಕೊಡು. ಇಲ್ಲದೋದ್ರೆ ಏನಾಗತ್ತೆ, ಕುಲಕ್ಷಯೇತವೇಶ್ವರಂ, ನಿನ್ನ ಮಡದಿ, ನಿನ್ನ ಮಕ್ಕಳು, ನಿನ್ನ ಕುಲ ಎಲ್ಲವೂ ಕೂಡ ನಾಶವಾಗತ್ತೆ ಎಂಬುವುದಾಗಿ ರಾವಣನಿಗೆ ಎಚ್ಚರಿಕೆ ಗಂಟೆಯನ್ನು ಹನುಮಂತ ದೇವರು ಬಾರಿಸ್ತಾ ಇದ್ದಾರೆ. ಇದಕ್ಕೆ ರಾವಣ ಏನು ಉತ್ತರವನ್ನು ಕೊಟ್ಟ, ಹನುಮಂತ ದೇವರು ಅದಕ್ಕೇನು ಪ್ರತಿಯಾಗಿ ಉತ್ತರವನ್ನು ಕೊಟ್ಟರು ಎನ್ನುವ ವಿಚಾರವನ್ನು ನಾಳೆ ದಿವಸ ತಿಳ್ಕೊಂಡು. ಶ್ರೀಕೃಷ್ಣ ನಮಸ್ತೆ.